ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ವಿವೇಕ ಚೂಡಾವಣೆಯ ಮೂಲಕ ಅಹಂಕಾರದ ಖಂಡನೆಯನ್ನು ಮಾಡಿದ್ರು. ಎಲ್ಲ ನಮ್ಮ ವಿವಾದಕ್ಕೂ, ಎಲ್ಲ ನಮ್ಮ ವಿವಾಹಕ್ಕೂ, ಅಂದರೆ ಇಲ್ಲಿಯೇ ಎಲ್ಲ ಲಗ್ನಕ್ಕೂ ಕಾರಣವಾಗಿರುವ ಮೂಲ ಅಹಂಕಾರವನ್ನು ಖಂಡಿಸಿದರು. ಅಂದರೆ ಅಹಂಕಾರದ ಖಂಡನೆ, ನಿಂದನೆ ಮತ್ತು ಅಹಂಕಾರವನ್ನು ನಾವು ನಿಜವಾಗಲೂ ಬಿಡಲೇಬೇಕಾದಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ಇವಾಗ, ಹೌದಾ? ಆದರೆ ಅಹಂಕಾರ ಬಿಡ್ತಿದ್ದೀವೋ, ಬಿಡೋಕ್ಕಾಗತ್ತೋ ಅನ್ನೋದು ದೊಡ್ಡ ಪ್ರಶ್ನೆ. ಏಕೆಂದರೆ ಅಹಂಕಾರಕ್ಕೂ ಮೂಲವಾಗಿರುವ ಒಂದಿದೆ, ಅದನ್ನು ತ್ಯಾಜ್ಯ ಮಾಡಿದ ಹೊರತು, ತ್ಯಾಗ ಮಾಡಿದ ಹೊರತು ನಮಗೆ ಅಹಂಕಾರವು ನಿವೃತ್ತಿಯಾಗುವುದಿಲ್ಲ. ಅದು ವೃತ್ತಿಪರವಾಗಿ ಇರುತ್ತದೆ, ಬದುಕಿರುವವರೆಗೂ ವೃತ್ತಿಪರವಾಗಿರುವುದು ಯಾವಾಗಲೂ ಈ ಅಹಂಕಾರವೇ. ಅದು ಕಾರಣದಿಂದಲೇ ಈ ಸಂಸಾರ ಎಲ್ಲ ಇರೋದು. ಅದರಿಂದ ಇಲ್ಲಿ ಏನಾಗಿದೆ ಅಂದರೆ, ಇವತ್ತು ನಾವು ನೋಡತಕ್ಕಂಥ ವಿಷಯ, ಇವತ್ತಿನಿಂದ ಒಂದು ಎರಡು ವಾರ ಆಗ್ಬೋದು ಅಥವಾ ಮೂರು ವಾರ ಮ್ಯಾಕ್ಸಿಮಮ್, ಇಲ್ಲಾಂದರೆ ಎರಡು ವಾರ ಮುಗಿದೋಗುತ್ತೆ. ಇದೇನಪ್ಪ ಅಂದರೆ, ಕರ್ಮ, ವಿಷಯ ಚಿಂತನೆ, ವಾಸನೆ ಇವುಗಳ ತ್ಯಾಗ ಅಂತ ಇದಕ್ಕೆ ಶೀರ್ಷಿಕೆ. ಏನು ಶೀರ್ಷಿಕೆ? ಕರ್ಮ, ವಿಷಯ ಚಿಂತನೆ, ವಾಸನೆ ಇವುಗಳ ತ್ಯಾಗ. ಇದಕ್ಕೆ ನಾವು ನಮ್ಮ ಈ ಕ್ಲಾಸ್ನಲ್ಲಿ ನಮಗೆಲ್ರಿಗೂ ಅರ್ಥ ಆಗಲಿ ಅಂಥೇಳಿ ಒಂದು ಪುಟ್ಟದಾಗಿ ಒಂದು ಇದಕ್ಕೆ ಒಂದು ಶೀರ್ಷಿಕೆ ಅಂತ ಹೇಳ್ತೀನಿ, ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿದ್ರೆ ಆಯಿತು ನಿಮಗೆ. ಇದೇನಪ್ಪ ಅಂದರೆ, ಜನ್ಮಾಂತರ ಪ್ರಾಪ್ತಿ, ಬ್ರಾಕೆಟಲ್ಲಿ ಸಂಸ್ಕೃತಿ ಅಥವಾ ಸಂಸಾರ. ಜನ್ಮಾಂತರ ಪ್ರಾಪ್ತಿಯೇ ಸಂಸಾರ, ಜನ್ಮಾಂತರ ಪ್ರಾಪ್ತಿಯೇ ಸಂಸ್ಕೃತಿ. ಇದೆಲ್ಲಿ ಪದ ಬರುತ್ತೋ ಜನ್ಮಾಂತರ ಪ್ರಾಪ್ತಿ. ಜನ್ಮಾಂತರವು ನಮಗೆ ಯಾಕೆ ಪ್ರಾಪ್ತಿಯಾಗುತ್ತೆ ಅನ್ನೋದಕ್ಕೆ ಇದು ಮೂಲ ಕಾರಣ. ಅಂದರೆ ಅರ್ಥ ಏನು? ಕೆಲವರು ಅಧ್ಯಾತ್ಮದಲ್ಲಿ ಆಗಲೇ ಇದ್ದರೆ, ಇವತ್ತು ನಾವೇನು ಚರ್ಚೆ ಮಾಡ್ತೀವಿ ಇವತ್ತು ಮತ್ತು ಮುಂದಿನ ವಾರ, ಅವರಿಗೆ ಸ್ವಲ್ಪ ಇದು ಬೇಗ ಅರ್ಥ ಆಗ್ಬೋದು, ಅರ್ಥವಾಗುವ ಸಾಧ್ಯತೆ ಸಂಭವ ಇದೆ. ಆದರೆ ಹೊಸದಾಗಿ ಅಧ್ಯಾತ್ಮದಲ್ಲಿ ಇರುವ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಇದು ಕಠಿಣ, ಕಷ್ಟ ಅಂತ ಅನ್ನಿಸೋದು ಅತ್ಯಂತ ಸಹಜ. ಕಠಿಣವೇನೋ ಹೌದು, ಹೌದಲ್ಲ, ಅಷ್ಟು ಸುಲಭ ಅಲ್ಲ. ಏನನ್ನು ಸಂಪಾದಿಸಬೇಕಾದ್ರೂ ಸುಲಭ ಅಲ್ವಲ್ಲ. ಆದ್ದರಿಂದ ಯಾರಿಗೆ ಇದರಲ್ಲಿ ತುಂಬ ನಿಜವಾಗಲೂ ಆಸಕ್ತಿ, ಅತ್ಯಂತ ತೀವ್ರವಾದ ಭಾವ ಬರುತ್ತೋ, ಅವರೆಲ್ಲರೂ ಕೂಡ ಇದರಲ್ಲಿ ಹೇಳಿರತಕ್ಕಂಥ ವಿಚಾರವನ್ನು ಭಾಳ ಚೆನ್ನದಾಗಿ ಚಂದದಲ್ಲಿ ಮನದಟ್ಟು ಮಾಡಿಕೊಂಡು ಅದನ್ನು ನಾವು ಅದರಂತೆ ಅನುಸರಿಸಬೇಕು, ಆಚರಿಸಬೇಕು, ಅಳವಡಿಸಿಕೊಳ್ಳಬೇಕು ಅನ್ನೋದು ಶ್ರೀ ಆಚಾರ್ಯರ ಇಂಗಿತ, ಶಂಕರ ಭಗವತ್ಪಾದರ ಇಂಗಿತ. ಮತ್ತು ಈ ಅಧ್ಯಾತ್ಮ ಪತನದಲ್ಲಿ, ಪತನವಾಗಬೇಕಾಗಿರತಕ್ಕಂಥ ಅಹಂಕಾರ ವೃತ್ತಿ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಅಧ್ಯಾತ್ಮ ಪಥದಲ್ಲಿ ಈ ಸಾಧನೆಯನ್ನು ಖಂಡಿತ ಮಾಡತಕ್ಕದ್ದು. ಆದ್ದರಿಂದ ಏನು ಮಾಡಬೇಕನ್ನ ನಾವು ಚಂದದಲ್ಲಿ ಭಾಳ ಮನಸ್ಸಿಟ್ಟು, ಭಾಳ ಗಮನವೆಲ್ಲ ಅಲ್ಲಿ ಕೇಂದ್ರೀಕರಿಸಿ, ನಾವು ಯಾವುದೋ ಇದು ಮಾಡೋದ ಹಾಗೆ, ಅದನ್ನು ಆ ಕಡೆ ಈ ಕಡೆ ನೋಡೋದ ಹಾಗೆ, ನೆಟ್ಟ ದೃಷ್ಟಿಯಿಂದ ಏನನ್ನು ನಾವು ನೋಡಬೇಕೋ ಆ ನೆಟ್ಟ ದೃಷ್ಟಿಗೆ ಬೇಕಾಗಿರುವ ಮಾರ್ಗವನ್ನು, ಮಾರ್ಗಸೂಚಿಯನ್ನು, ಮಾರ್ಗದ ಎದುರಿಗೆ ನಿಂತಿರುವ ಗುರಿಯನ್ನು ಸ್ಪಷ್ಟ ಮಾಡಿಕೊಳ್ಳಬೇಕು ಅಂತ ನನ್ನ ವಿನಂತಿ ನಿಮ್ಮಲ್ಲಿ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಏನು ಶುರುವಾಗುತ್ತೆ, ಇಲ್ಲಿ ಕರ್ಮ, ವಿಷಯ ಚಿಂತನೆ, ವಾಸನ ಇವುಗಳ ತ್ಯಾಗ. ಯಾಕೆ ಅಂದರೆ ಶ್ಲೋಕದಲ್ಲಿ ಗುರುಗಳು ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ, ನಾವು ಆ ಭಾಗಕ್ಕೆ ಹೋಗೋಣ. ಕಾರ್ಯ ಪ್ರವರ್ತನಾದ್ ಬೀಜ ಪ್ರವೃತ್ತಿ ಪರಿದೃಶ್ಯತೆ, ಕಾರ್ಯನಾಶಾದ್ ಬೀಜ ನಾಶ ತಸ್ಮಾತ್ ಕಾರ್ಯಂ ವಿರೋಧಯೇತ್. ಕಾರ್ಯ ಪ್ರವರ್ತನಾದ್ ಬೀಜ ಪ್ರವೃತ್ತಿ ಪರಿದೃಶ್ಯತೆ, ಕಾರ್ಯನಾಶಾದ್ ಬೀಜ ನಾಶ ತಸ್ಮಾತ್ ಕಾರ್ಯಂ ನಿರೋಧಯೇತ್. ನೋಡೋದಕ್ಕೆಲ್ಲ ಎರಡೆಲೆ ಥರ ಇದೆ ಇದು, ಎರಡೆರಡು ಸಾವಿರ ಜನ್ಮಗಳೆತ್ತು ಬಂದ್ರೂ ನಮಗೆ ಪುಟವಾಗಿ ಸ್ಪಷ್ಟವಾಗಿ
ತಿಳ್ಕೊಳ್ಳೋದಕ್ಕೆ ಅರ್ಹತೆ ಬರೋದು ಕಷ್ಟ. ಅರ್ಹತೆ ಬರೋದು ಕಷ್ಟ ಬಂದರೆ ಮಾತ್ರ ಆ ಕ್ಷಣನೇ ಅರ್ಥ, ಆ ಕ್ಷಣನೇ. ಬಟ್ ಅದು ಬೆಳೆದಕ್ಕೆ ತುಂಬ ನಾವು ಅದನ್ನು ಸ್ವಲ್ಪ ಗಮನ ಇಟ್ಟು ಸರಿಯಾಗಿ ಕೇಳಬೇಕು. ನಮಗೆ ಇಲ್ಲಿ ಯಾವ್ಯಾವ್ದೊಳಗೋ ಅಂಟಿಕೊಂಡಿರೋದ್ರಿಂದ ನಾವು ಸ್ವಲ್ಪ ಗಮನ ಹರಿಸೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆಲ್ಲ ಒಂದು ಪುಟ್ಟ ಕಥೆಯನ್ನು ಹೇಳಿ ಆಮೇಲೆ ಈ ಪ್ರಕರಣಕ್ಕೆ ಹೋಗೋಣ ಅಂತ. ಆ ಕಥೆ ನಿಮಗೆ ಪ್ರೇರಕವಾಗುತ್ತೆ ಅಂತ ನನ್ನ ಭಾವನೆ. ಇದು ನಾನು ಮಾಡಿರೋದಲ್ಲ, ಇದನ್ನು ಹಿಂದೆಯವರ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಭಾಳ ಗಮನ ಇಟ್ಟು ನೀವು ಇದನ್ನು ಗಮನಿಸಿ ಕೇಳತಕ್ಕದ್ದು. ಈಗ ನಾವು ನಮ್ಮಲ್ಲಿ ಯಾರು ಒಬ್ಬರು ಅಥವಾ ಯಾರಾದರೂ ಆಗಲಿ ನಾವೊಂದು ಹೂವಿನ ತೋಟವನ್ನು ಕೊಂಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಒಂದು ಹೂವಿನ ತೋಟನ ಕೊಂಡ್ಕೊಂಡ್ವಿ, ಅದು ಯಾವ ಸ್ಥಿತಿಯಲ್ಲಿ ಇವಾಗ ಇದೆಯೋ ಅದನ್ನು ಹಾಗೆ ಕೊಂಡ್ಕೊಂಡಿರ್ತೀವಿ, ಹೌದಾ? ಸೊ ತೋಟದ ಮಾಲೀಕರಾದ ನಾವು ಆ ಮೊದಲು ಕೊಂಡುಕೊಂಡ ತಕ್ಷಣವೇ ಏನೇನು ಮಾಡ್ತೀವಿ, ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಾನೇನೆ ನಿಮಗೂ. ಹೇಗೆ ಬಿಡೋದು, ತೋಟ ತಗೊಂಡ ತಕ್ಷಣ ಹೂವಿನ ತೋಟವಾಗಿರೋದ್ರಿಂದ ಮೊದಲು ಎಲ್ಲ ಪಾತ್ರೆಗಳಲ್ಲೂ ಯಾವ್ಯಾವ ಹೂವಿನ ಗಿಡ ಇದೆ ನೋಡ್ತೀವಿ, ಅದರ ಕೆಳಗಡೆ ಇರುವ ಎಲ್ಲ ಕಳೆಗಳನ್ನು ಕೀಳ್ತೀವಿ. ಕಳೆನೆಲ್ಲ ಕೀಳ್ತೀವೋ ಇಲ್ವೋ? ಕಳೆನೆಲ್ಲ ಕಿತ್ಬಿಟ್ಟು ಮತ್ತೆ ಅದನ್ನೆಲ್ಲ ಅಗದು ಗೊಬ್ಬರ ಗಿಬ್ಬರ ಹಾಕಿ ನೀರನ್ನು ಹಾಕ್ತೀವಿ. ಅದು ಮಾತ್ರ ಅಲ್ಲ, ಯಾವ್ದಾದ್ರು ಗಿಡಗಳೋಗಿದ್ರು ಹೊಸ ಹೊಸ ಹೂವಿನ ಗಿಡಗಳನ್ನು ಸಸಿಗಳನ್ನು ಆ ಪಾಟಲ್ಲೆಲ್ಲ ಹಾಕ್ತೀವಿ. ಅದ ನಂತರ ಈಗ ನಾವು ಹಳೆ ಈ ಬೇರನ್ನೆಲ್ಲ ಸಮೇತ ಕಿತ್ತವಲ್ಲ, ಯಾವುದನ್ನ ಕಳೆಯನ್ನು ಕಿತ್ತವಲ್ಲ, ಕಳೆಯನ್ನು ಅಲ್ಲೇ ಹಾಕಿಬಿಟ್ಟರೆ ಮತ್ತೆ ಅದು ಆದ್ದರಿಂದ ಆ ಕಳೆಯನ್ನು ತೆಗೆದು ನಾವು ತೋಟದ ಆಚೆ ಹಾಕಬೇಕು. ಹಾಗೆ ಆಚೆ ಹಾಕಿದ ಕ್ಷಣಕ್ಕೆ ಹೊಸ ಕಳೆ ಬರೋದಿಲ್ಲ ಅಂತೇನಿಲ್ಲ, ನಿಧಾನಕ್ಕೆ ತಿಳ್ಕೊಳ್ಳಿ. ಈ ಕಥೆನೇ ಎಲ್ಲದಕ್ಕೂ ನಿಮ್ಗೆ ಅರ್ಥ ಕೊಡೋದು, ಮತ್ತೆ ಮತ್ತೆ ಕಳೆ ಬರ್ತಾ ಇರತ್ತೆ. ಹಾಗಾದ್ರೆ ನೀವು ಏನು ಮಾಡಬೇಕು, ಆ ಮಾಲೀಕನಾದವನು ಪದೇ ಪದೇ ಆ ಕಳೆಗಳನ್ನು ಕೀಳ್ತಾ ಇರಬೇಕು, ಹೌದಲ್ವೋ? ಅವಾಗ ಅವನು ಕೀಳ್ತಾ ಇರೋದ್ರ ಜೊತೆಗೆ ದಿನ ಅದನ್ನು ಅವಲೋಕಿಸುತ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ ಹೊಸ ಕಳೆಗಳೇನಾದ್ರು ಬಂತಾ ಅಂತ. ಅದನ್ನು ಕಿತ್ತಾಪಲ್ಲಿ ಇದಾಗಿರ್ತಾನೆ, ಗೊಬ್ಬರವನ್ನು ಹಾಕ್ತಾನೆ, ಆ ಚೆನ್ನಾಗಿ ಬರತಕ್ಕಂಥ ಹೂವಿನ ಗಿಡಗಳಲ್ಲಿ ಬರುವ ನಳನಳಿಸುವ ಹೂವುಗಳನ್ನು ನೋಡ್ತಾನೆ. ಈಗ ಅವನು ಕಾರ್ಯಪ್ರವೃತ್ತನಾಗಿದ್ದಾನೆ, ಅವನ ಕೈಗಳು ಯಾವಾಗಲೂ ಕಳೆಗಳನ್ನು ಕೀಳುತ್ತಿರುವುದರಲ್ಲೂ ಚೆಂದಾಗಿ ಬೆಳೆದಿರುವ ಪುಷ್ಪಗಳನ್ನು ಅರಳಿರುವ ಪುಷ್ಪಗಳನ್ನು ಕೀಳುವುದರಲ್ಲೂ ಸದಾ ಸದಾ ತತ್ಪರವಾಗಿರುತ್ತದೆ. ಅವನಿಗೆ ಬೇರೆ ಪ್ರೋಗ್ರಾಮ್ ಇಲ್ಲ, ಯಾವಾಗಲೂ ಆ ತೋಟದ ಸಂಘದಲ್ಲೇ ಇರ್ತಾನೆ. ಆದರೆ ಹೇಗಿರ್ತಾನೆ, ಹೀಗೆ ಇದನ್ನು ಕೀಳುತ್ತಾ ಹೊಸದನ್ನು ಬೆಳೆಯದೇ ಇರುವುದಂತೆ ನೋಡಿಕೊಳ್ಳುತ್ತಾ. ಅದರಲ್ಲೂ ಚಿನ್ಮಯಾನಂದ್ರೆ ಬರೆದಿರೋದು ಕತೆ ಇದು, ನಿಮ್ಮ ಹತ್ರ ಪುಸ್ತಕಗಳಿದ್ರೆ ಅದ್ರಲ್ಲಿ ಇದೇ ಕತೆ, ನಾನು ಅದನ್ನು ನಿಮ್ಗೆ ಹೇಳಿದೆ. ವಿವೇಕ ಚೂಡಾಮಣಿ ಅಯ್ಯೋ, ಅದನ್ನು ಬಿಟ್ಟು ನಾನು ಬೇರೆ ಎಲ್ಲಿ ಹೇಳ್ತೀನಿ ನಿಮಗ ಅಂದ್ರೆ ಅರ್ಥ ಏನಾಯ್ತು, ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ, ಹಾಗಾದ್ರೆ ಈ ಸುಂದರ ಹೂವಿನ ತೋಟ ಈ ಮಾನವ ಶರೀರ, ಅದನ್ನು ಅವ್ರು ಹೇಳಿಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಮಾನವ ಶರೀರ, ಮಾನವ ಜನ್ಮ ಅನ್ನೋದು ಸುಂದರವಾದ ಹೂವಿನ ತೋಟ. ಡೋಂಟ್ ನೆಗ್ಲೆಕ್ಟ್ ಇಟ್, ಡೋಂಟ್ ಇಗ್ನೋರ್ ಇಟ್. ಬಟ್ ಥಿಂಗ್ ಈಸ್, ನಮ್ಗೆ ಯಾಕಪ್ಪ ಇಲ್ಲಿರ್ತಕ್ಕಂಥ ಸುಗಂಧವಾದಕ್ಕಿರತಕ್ಕಂಥ ಪರಿಮಳ ಬೀರತಕ್ಕಂಥ ಪುಷ್ಪಗಳು ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂದರೆ, ತುಂಬ ತುಂಬ ದುರ್ವಾಸನೆ ಕೊಡುವ ವಾಸನೆಗಳು ಜಾಸ್ತಿ ಯಾವುದ್ರಿಗೆ, ಈ ತೋಟದಲ್ಲಿ. ನಾವು ಆ ಕಳೆಗಳನ್ನು ಕೀಳುತ್ತಿರಬೇಕು, ಹೊಸ ಕಳೆ ಬಾರದ ಹಾಗೆ ನೋಡುತ್ತಿರಬೇಕು, ಮತ್ತೆ ಮತ್ತೆ ಅದಕ್ಕೆ ಸರಿಯಾದ ಜಲವನ್ನು ಗೊಬ್ಬರವನ್ನು ಹಾಕುತ್ತಿರಬೇಕು. ಆಗ ಅತ್ಯಂತ ಶ್ರೇಷ್ಠವಾಗಿರುವ ಮಾನವ ಜನ್ಮ ಎಂದರೆ ಏನು ಅನ್ನುವ ಅನುಭವ, ಅನುಭೂತಿ ಪ್ರತಿಯೊಬ್ಬ ಮನುಷ್ಯನಿಗೂ ವ್ಯಕ್ತಿಗೂ ಬರುತ್ತೆ. ನಮಗೆ ಅಡ್ಡ ಬರುವುದು ಯಾರಾದರೂ ನೋಡ್ಕೊಳ್ಳಿ, ನಾನು ನನ್ನದು ಜಾತಿ ಕುಲ ಲಿಂಗ ಇದೆಲ್ಲವೂ ಕೂಡ ಕಳೆಗಳು. ಆ ಕಳೆಗಳು ನಮ್ಮಲ್ಲಿ ಇರುವುದರಿಂದಲೇ ನಮಗೆ ಪಾಪದ ಪುಣ್ಯದ ನೋಡಿ ಬಯಕೆಯ ಭಯದ ಶೋಕದ ಮೋಹದ ಎಲ್ಲ ಕಳೆಗಳು ಅದೆಲ್ಲವೂ ಇದರೊಳಗೆ ಸಹಜವಾಗಿ, ಅದೆಲ್ಲವೂ ಸಹಜ, ಅದು ಪ್ರಕೃತಿ ಧರ್ಮ ಅದು. ಆದರೆ ಮನುಷ್ಯ ನೀವು ಪುರುಷಾರ್ಥದಿಂದ ಮಾಡಬೇಕಾದದ್ದೇನು, ಈ ಕಳೆಗಳನ್ನೆಲ್ಲ ತೆಗೆದು ಅದರಲ್ಲಿ ಸುಂದರವಾದ ಭಕ್ತಿ ಎಂಬ ಪುಷ್ಪವನ್ನು ಅಥವಾ ಆತ್ಮತತ್ವ ಎಂಬತಕ್ಕಂಥ ಪರಿಮಳಯುಕ್ತವಾದ ಪುಷ್ಪವನ್ನು ಕಾಣಬೇಕಾದರೆ ಹೀಗೆ ಇದನ್ನು ವ್ಯವಸಾಯವನ್ನು ಈ ತೋಟದಲ್ಲಿ ಮಾಡತಕ್ಕದ್ದು ವೆರಿ 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 ಕಂಪಲ್ಸರಿ. ಯಾರಿಗೆ ಆ ಪುಷ್ಪದ ಯೋಚನೆಯೇ ಇಲ್ಲವೋ, ತೋಟದ ಬಗ್ಗೆ ಗಮನವೇ ಇಲ್ಲವೋ, ಅವನು ತೋಟವನ್ನು ಹಾಳು ಮಾಡಿಕೊಳ್ತಾನೆ. ಯಾವುದೋ ಹೋಗಿ ಯಾವ ಮೊದಲೇ ಹೋಗಿ ಹಾಕ್ಬಿಡ್ತಾನೆ, ಇಲ್ಲ ಹೋದಷ್ಟಿಗೆ ಸೀದ್ಬಿಡ್ತಾನೆ, ಅದನ್ನು ತೊಗೊಂಡೋಗಿ ಇನ್ನೇನೋ ಮಾಡ್ಬಿಡ್ತಾನೆ, ಅಲ್ಲಿ ಹಾಳಾಗೋಯ್ತು ತೋಟನೂ ಹಾಳು, ಹೂವನ್ನು ಸಿಗೋದಿಲ್ಲ, ಯಾವಾಗಲೂ ಅವನಿಗೆ ಕಳೆಯೇ ಸಿಗುತ್ತದೆ, ಅದಲ್ವೋ? ಅದು ಕಾರಣದಿಂದ ಯಾವಾಗ ನಮಗೆ ಒಂದು ಸುಂದರವಾದ ಪುಷ್ಪದ ತೋಟ ಸಿಕ್ಕಿತೋ, ತೋಟದಲ್ಲಿ ಇರಬಹುದಾದ ಆ ಪುಷ್ಪದ ಜೊತೆಗೆ ಗಿಡದ ಜೊತೆಗೆ ಇರತಕ್ಕಂಥ ಕಳೆಗಳೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳುವುದು ಎಷ್ಟೊಂದು ಅನಿವಾರ್ಯವೋ,
ಅದೇ ರೀತಿಯಾಗಿ ಮಾನವ ಜನ್ಮದಲ್ಲಿ, ಈ ಮಾನವ ಲೋಕದಲ್ಲಿ, ಈ ಭೂಲೋಕದಲ್ಲಿ ಇರುವಷ್ಟು ದಿನದಲ್ಲಿ ನಮ್ಮ ಬದುಕಿನಲ್ಲಿ ಬರಬಹುದಾದ ಎಲ್ಲ ಈ ಕಳೆಗಳನ್ನು ಕೀಳುತ್ತಾ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನು ನಿವೃತ್ತಿ ಮಾಡುತ್ತಾ, ಚಿತ್ತ ನಿರೋಧವನ್ನು ಮಾಡುತ್ತಾ, ಮತ್ತೆ ಮತ್ತೆ ನಾವು ಬದುಕಿನಲ್ಲಿ ಸುಂದರವಾದ ಪುಷ್ಪಗಳನ್ನು ಕಾಣೋದು ಇದಕ್ಕೆ ಒಂದು ಉದಾಹರಣೆ. ಆದ್ದರಿಂದ ಇಲ್ಲಿರ್ತಕ್ಕಂಥದ್ದು ಕರ್ಮ ಮತ್ತು ವಿಷಯ ಚಿಂತನೆ, ವಾಸನೆ, ಇವುಗಳ ತ್ಯಾಗವು ಬಹಳ ಮುಖ್ಯ. ಯಾಕೆ ಮುಖ್ಯ ಅಂತಂದರೆ, ಅಹಂಕಾರವು ಒಬ್ಬ ಮನುಷ್ಯನಲ್ಲಿ ನಿಶ್ಚೇದವಾಗಿರಬಹುದು, ನಿಶ್ಯಕ್ತವಾಗಿರಬಹುದು, ಆದರೆ ಅದು ಅದರ ಮೂಲೆಯಲ್ಲಿ, ಅದರ ಹಿಂದೆ ಇರತಕ್ಕಂಥ ಯಾವುದೋ ಒಂದು ವಾಸನೆಯ ಬೀಜ, ಅಂದರೆ ಕರ್ಮ ವಾಸನೆಯ ಬೀಜ, ವಿಷಯ ವಾಸನೆಯ ಬೀಜ ಇದ್ದರೆ, ಅದಕ್ಕೆ ಒಂದು ಹನಿ ಅಹಂಕಾರದ ಜಲ ಬಿದ್ದು ಬಿಟ್ಟರೆ, ಅಹಂಕಾರ ನಾನು ಅನ್ನುವುದು ಜಲ ಏನಾದರೂ ಆ ವಾಸನೆಗೆ, ವಿಷಯ ವಾಸನೆಗೆ, ಚಿಂತನೆಗೆ ಒಂದೇ ಒಂದು ಜಲ ಬಿದ್ದರೆ ಬೀಜವು ಬಹುದೊಡ್ಡ ವೃಕ್ಷವಾಗಿ ಬೆಳೆದು ಬಿಡುತ್ತದೆ. ಅದೊಂದೇ ಅಲ್ಲ, ಹಾಗೆ ಬೆಳೆದು ನಿಂತ ವೃಕ್ಷದಲ್ಲಿ ಇಂತಹ ಸಾವಿರಾರು ಬೀಜಗಳು ಮತ್ತೆ ಮತ್ತೆ ತಲೆದೋರುತ್ತವೆ. ಹಾಗಂದ ಏನಂತ ಅರ್ಥ, ಶಂಕರ ಭಗವತ್ಪಾದರು ಇದನ್ನ ಬೀಜ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಅದಲ್ವೋ, ಒಂದೇ ಒಂದು ಬೀಜದಿಂದ ಬಹುದೊಡ್ಡ ವೃಕ್ಷವಾಗುತ್ತದೆ. ಬಹುದೊಡ್ಡ ವೃಕ್ಷದಲ್ಲಿ ಬೇಕಾದಷ್ಟು ಬೀಜಗಳು ಅಲ್ಲಲ್ಲಿ ಉತ್ಪತ್ತಿ ಆಗುತ್ತೆ. ಅದನ್ನೆಲ್ಲ ಪ್ರತಿ ವರ್ಷವೂ ನೀವು ನೋಡಿರ್ಬೋದು, ಬೆಳೆ ಬೆಳೆದಿರಂತ ಕೊನೆಯಲ್ಲಿ ಬೀಜದ ಭತ್ತ, ಅದು ಯಾವುದು ಮುಂದಕ್ಕೆ ಬೆಳೆಗೆ ಬೇಕಾಗಿರುವಂಥ ಬೀಜಗಳನ್ನೆಲ್ಲ ಮೂಟೆ ಕಟ್ಟಿ ದಾಸ್ತಾನು ಮಾಡಿ ಅವರಲ್ಲಿ ಗೋಡೌನ್ನಲ್ಲೆಲ್ಲ ಇಟ್ಕೊಂಡಿರೋದು ನೀವು ನೋಡಿದ್ದೀರಿ. ಹೌದಲ್ವೋ? ಹಾಗಾದರೆ ಈ ಮನುಷ್ಯನೂ ಕೂಡ ಮನುಷ್ಯ ಜನ್ಮದಲ್ಲಿ, ಮನುಷ್ಯ ಶರೀರದಲ್ಲಿ ಜೀವವು ತನ್ನ ಪ್ರಯಾಣದಲ್ಲಿ ಇಲ್ಲಿ ಮಾಡಿಕೊಳ್ಳಬೇಕಾದ ಸಂಸ್ಕಾರಗಳನ್ನು ಮರೆತು ಮತ್ತೆ ಮತ್ತೆ ಬೀಜಗಳ ವಾಸನೆಗಳ ಬೀಜಗಳನ್ನು ಯಾವಾಗ ವೃದ್ಧಿ ಮಾಡಿಕೊಳ್ತಾ ಹೊರ್ತಾನೋ ಅವನಿಗೆ ಎಂದೆಂದೂ ಈ ವೃಕ್ಷವನ್ನು ಬೆಳೆಸುವುದು ಹೋಗುವುದೇ ಇಲ್ಲ. ಅಂದರೆ ಸಂಸಾರವು ತಪ್ಪುವುದೇ ಇಲ್ಲ. ಯಾವುದು ಸಂಸಾರ ಅಂದರೆ ಜನ್ಮಾಂತರ ಪ್ರಾಪ್ತಿ. ಹಾಗಾಗಿ ಅದನ್ನು ಟಚ್ ಮಾಡ್ತೀನಿ, ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಜನ್ಮಾಂತರ ಪ್ರಾಪ್ತಿ, ಸಂಸಾರ ಬರಬಳ್ಳೋದೇ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ಆದಿಗುರುಗಳಾದ ಶ್ರೀ ಶ್ರೀ ಶಂಕರರು ಇವತ್ತಿನ ಈ ಪ್ರಕರಣವನ್ನು ಶುರು ಮಾಡ್ತಾ ಇದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಎರಡೆರಡೆ ಲೈನು, ಕಾರ್ಯ ಪ್ರವರ್ಧನ ಬೀಜ ಪ್ರವೃದ್ಧಿ ಪರಿದೃಶ್ಯತೆ. ನೋಡಿ, ಈ ಜಗತ್ತಿನಲ್ಲಿ ಮನುಷ್ಯನ ಜೀವನದಲ್ಲಿ ಕಾರ್ಯವು ಪ್ರವೃದ್ಧವಾಗುತ್ತಿದ್ದರೆ, ಅಂದ್ರೆ ಕಾರ್ಯವು ವೃದ್ಧಿಯಾದಂತೆ ಅದಕ್ಕೆ ಕಾರಣವಾಗಿರುವ ಬೀಜವು ವೃದ್ಧಿಯಾಗುತ್ತಿರುವುದು ಕಾಣುತ್ತದೆ. ಅದಲ್ವೋ? ಹಾಗಾದ್ರೆ ಏನಂತ ಆಯ್ತು, ಕಾರ್ಯ ಕಾರಣ ಸಂಬಂಧವನ್ನ ಹೇಳ್ತಾ ಇದ್ದಾರೆ. ಬೀಜವು ಕಾರಣ, ವೃಕ್ಷವು ಕಾರ್ಯ. ಎಲ್ಲಿಯವರೆಗೂ ಕಾರ್ಯ ವೃದ್ಧಿ ಆಗ್ತಾ ಇರುತ್ತೋ ಅಲ್ಲಿಯವರೆಗೂ ಕಾರಣವಾಗಿರತಕ್ಕಂಥ ಬೀಜವು ವೃದ್ಧಿ ಆಗ್ತಾ ಇರುತ್ತೆ. ಹಾಗಾದ್ರೆ ಬೀಜವು ವೃದ್ಧಿ ಆಗಬಾರ್ದಪ್ಪ ಅಂದ್ರೆ ಏನ್ ಮಾಡ್ಬೇಕು? ಕಾರ್ಯವನ್ನು ಬಿಟ್ಬಿಡೋದು ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಕಾರ್ಯವನ್ನು ಬಿಡೋದು ಅದಲ್ಲ ಅರ್ಥ, ಕಾರ್ಯವನ್ನ ಕತ್ತರಿಸಬೇಕು. ಮರವನ್ನೇ ಕತ್ತರಿಸಿ ಬಿಟ್ಟರೆ, ಉದಾಹರಣೆ ಇದು, ಮರವನ್ನೇ ಕತ್ತರಿಸಿ ಬಿಟ್ಟರೆ ಆ ಮರದಲ್ಲಿ ಬರಬಹುದಾದಂತಹ ಮೂಟೆಗಟ್ಟಲೆ ಬೀಜಗಳು ಆಗೋದಿಲ್ಲ. ಅದಲ್ವೋ? ಆದ್ದರಿಂದ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ನೋಡಿ, ಕಾರ್ಯವನ್ನ ಇಲ್ಲಿ ನಿರೋಧಿಸಿಕೊಳ್ಳಬೇಕು, ಕಾರ್ಯವನ್ನ ಬಿಟ್ಟು ಬಿಡಬೇಕು. ಅಂದ್ರೆ ಪ್ರವೃತ್ತಿಗಳನ್ನೆಲ್ಲವನ್ನೂ ಏನ್ ಮಾಡ ಬಿಟ್ಟು ಬಿಡುವುದು ಅಂದ್ರೆ ಈ ಕರ್ಮವನ್ನ ಎಲ್ಲಿ ಬಿಡಬೇಕು? ಕರ್ಮವನ್ನು ಬಿಡೋದು, ಇರೋರ್ಗೂ ಕರ್ಮ ಬಿಡಕ್ಕಾಗಲ್ಲ, ಮನುಷ್ಯ ಬದುಕಿರೋರ್ಗೂ ಕರ್ಮ ಬಿಡಕ್ಕಾಗಲ್ಲ. ಆದ್ರೆ ಏನ್ ಮಾಡ್ಬೋದು ಅವನು, ಈ ಕರ್ಮವನ್ನ ಬದಲಿಸಿಕೊಳ್ಳಬಹುದು, ಮಾಡುವ ಕರ್ಮಗಳನ್ನ ಬದಲಿಸಿಕೊಳ್ಳಬಹುದು. ಬದಲಾವಣೆ ಬದಲುವ ಬದಲಾವಣೆ ಅಂದ್ರೆ ಏನರ್ಥ, ಈ ಕರ್ಮವನ್ನು ಅವನು ಪರಿವರ್ತಿಸಿಕೊಳ್ಳಬಹುದು. ಆದ್ದರಿಂದ ಇವತ್ತಿನ ಶ್ಲೋಕಗಳಲ್ಲಿ ಎಲ್ಲಿ ಎಲ್ಲಿ ಕರ್ಮ ಅಂತ ಬರುತ್ತೆ ಅದನ್ನ ಕಾಮ್ಯ ಕರ್ಮಗಳು ಅಂತ ಮಾಡ್ಕೊಳ್ಳಿ. ಕಾಮ್ಯ ಕರ್ಮಗಳು ಬದಲುವ, ಅದಕ್ಕೆ ಕಾರಣವಾಗಿರ್ತಕ್ಕಂಥ ವಿಷಯ ಚಿಂತನೆ, ಅದಕ್ಕೆ ಕಾರಣವಾಗಿರತಕ್ಕಂಥ ಬೀಜ ರೂಪದಲ್ಲಿರುವ ವಾಸನ, ಈ ಮೂರರ ತ್ಯಾಗವನ್ನ ಅಂದ್ರೆ ಬಿಡಬೇಕಾದಂಥ ಅನಿವಾರ್ಯವನ್ನು ಹೇಳ್ತಾ ಇದ್ದಾರೆ. ಅದನ್ನು ಬಿಡೋದು ಹೇಗೆ? ಹಾಗಾದ್ರೆ ಏನ್ ಮಾಡಬೇಕು? ಕಾರ್ಯರೂಪವಾಗಿರುವ ವೃಕ್ಷವನ್ನ ಕಡಿದು ಬಿಡಬೇಕು, ಬಿಟ್ಟು ಬಿಡಬೇಕು. ಕಾರ್ಯವನ್ನ ಬಿಟ್ಟು ಬಿಟ್ಟರೆ ಅದರಲ್ಲಿ ಬೆಳೆದಿರಬಹುದಾದ, ಬೆಳೆಯಬಹುದಾದ ಲಕ್ಷಾಂತರ ಸಾವಿರಾರು ಬೀಜಗಳು ಬೆಳೆಯುವುದಿಲ್ಲ. ಯಾಕೆಂದರೆ ಕಾರ್ಯಕಾರಣ ಸಂಬಂಧ ಹೇಗಿರುತ್ತೆ ಅಂದ್ರೆ, ಇವತ್ತಿನ ಕಾರಣವೇ ನಾಳೆಯ ಕಾರ್ಯ ನೋಡಿ, ಮತ್ತೆ ನಾಳೆಯ ಕಾರ್ಯವೇ ಕಾರಣ. ಕಾರ್ಯಕಾರಣಗಳ ಅವಿನಾಭಾವ ಸಂಬಂಧ ಇದೆ.
ಅದರಿಂದ ಈ ಸಂಸಾರ ವೃಕ್ಷಕ್ಕೆ ಕಾರಣವಾಗಿರುವ ಕಾರ್ಯ ಕಾರಣ ಸಂಬಂಧ ಎಂದರೆ ಕಾಮ್ಯ ಕರ್ಮ, ವಿಷಯ ಚಿಂತನೆ ಮತ್ತು ವಾಸನಾ ಸೆಳೆತ. ಹಾಗೇನಪ್ಪ ಅಂತಂದ್ರೆ, ಯಾವುದಾದ್ರೂ ಒಂದು ವಿಷಯ ನಮಗೆ ಕಣ್ಣಿಗೆ ಬಿದ್ದಾಗ ನಮಗೆ ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ. ಅದರಲ್ಲಿ ಆಸಕ್ತಿ ಉಂಟಾದರೆ ಅದರಲ್ಲಿ ಆಸೆ ಉಂಟಾಗುತ್ತೆ, ಅದರಲ್ಲಿ ಆಸೆ ಉಂಟಾದರೆ ಅದರಲ್ಲಿ ವಾಸನ ಉಂಟಾಗುತ್ತೆ, ಸೆಳೆತ ಉಂಟಾಗುತ್ತೆ. ಇದನ್ನು ನೀವು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನೋಡಬಹುದು. ವಿಷಯಾಂ ಪುಂಸಾನ್ ಅಲ್ಲ, ಒಂದಕ್ಕೆ ಬುದ್ಧಿ ನಾಶ ಅಲ್ಲಿ ತನಕನು ಆಗೋಗುತ್ತಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ ನಿಜವಾಗಲೂ ನಾವು ಮಾಡಬೇಕಾದದ್ದು, ಅಹಂಕಾರವು ಎಷ್ಟೇ ನಿಸ್ತೇಜವಾಗಿದ್ದರೂ ನಿಶ್ಶಕ್ತವಾಗಿದ್ದರೂ ಚೆನ್ನಾಗಿಟ್ಕೊಳ್ಳಿ. ಯಾಕೆಂದ್ರೆ ನಾವು ಹೋದ ಪ್ರಕರಣದಲ್ಲಿ ಏನ್ ನೋಡಿದ್ವಿ, ಅಹಂಕಾರ ಖಂಡನೆ ನಿಂದನೆ, ಅದರಿಂದ ಅಹಂಕಾರ ಬಿಡ್ಬಿಡ್ಬೇಕಪ್ಪ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ವಿ. ಅಹಂಕಾರವನ್ನು ಸಾಯಿಸಿ ಅಂತಃಕರಣದ ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿದ್ವಿ. ಆದರೆ ಅದರ ಹಿಂದೆ ಇರತಕ್ಕಂಥ ವಾಸನಾ ಇದೆಯಲ್ಲ, ವಿಷಯ ಚಿಂತನೆಯಿಂದ ಬರತಕ್ಕಂಥ ವಾಸನೆ ಇದೆಯಲ್ಲ, ಅದು ಯಾವುದಾದರೂ ಸಣ್ಣ ಬೀಜ ಇದ್ದರೂ ಅಹಂಕಾರವು ನೀರು, ಅಹಂಕಾರ ನೀರು, ಅದಕ್ಕೊಂದು ಚೂರು ಜಲ ಬಿದ್ದರೂ ಕೂಡ ಸಂಸಾರ ವೃಕ್ಷವು ಮತ್ತೆ ಬೆಳೆಯುತ್ತದೆ. ಅಂದರೆ ಅಹಂಕಾರವು ವೃದ್ಧಿಯಾಗಿ ಬಿಡುತ್ತದೆ, ಅಹಂಕಾರಿಗೆ ಎಲ್ಲಿಲ್ಲದ ಬಲ ಬಂದು ಬಿಡುತ್ತದೆ, ಮತ್ತೆ ಅದು ನಮಗೆ ಸಂಸಾರದಲ್ಲಿ ನುಗ್ಗಿ ನಮ್ಮನ್ನು ಅದು ವೃತ್ತಿಪರನನ್ನಾಗಿ ಮಾಡಿಬಿಡುತ್ತದೆ. ಅದು ಕಾರಣದಿಂದ ಇಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಕರ್ಮ ಅಂತ ಏನಿದೆ, ಕಾಮ್ಯ ಕರ್ಮಗಳನ್ನು ಬಿಡತಕ್ಕದ್ದು. ಅಂದರೆ ಕರ್ಮಗಳಲ್ಲಿ ಇರುವ ಕಾಮ್ಯ ಭಾಗವನ್ನು, ನಾನು ನನ್ನದು ಎಂತ ಅಹಂಕಾರ ಮಮಕಾರಗಳೇನಿದೆ, ಅಂದರೆ ಕರ್ತೃತ್ವ ಭಕ್ತೃತ್ವ ಏನಿದೆ, ಅದನ್ನು ತೊರೆಯುವುದು ಬಹಳ ಅನಿವಾರ್ಯ. ಈ ಜಗತ್ತಿನಲ್ಲಿ ನೀವೇನೇ ಮಾಡಿ ಎಷ್ಟಾದರೂ ಇರಲಿ, ಯಾವುದು ನಾನಲ್ಲ, ಯಾವುದು ನನ್ನದಲ್ಲ, ಖಚಿತ ಮಾಡ್ಕೋಬೇಕು. ಅದಲ್ವೋ, ಇದನ್ನು ಖಚಿತ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಉಪಾಯನೂ ಹೇಳ್ಕೊಡ್ತಾರೆ, ಅಷ್ಟು ಸುಲಭ ಅಲ್ಲ. ಅದಲ್ವೋ, ಯಾಕೆಂದ್ರೆ ಈ ಚಿನ್ನದ ಹಲ್ಲು ಅಲ್ಲದೆ ಇದ್ರೂ ಆಡದರಿ ಹಲ್ಲಾದ್ರೂ ಕಟ್ಸ್ಕೊಂಡಿದ್ರೆ ನಂದು ಅಂತ ಇರುತ್ತೆ, ನಂದು ಹಲ್ಲು ಕಟ್ಸ್ಕೊಂಡಿರೋದೇ ಆರ್ಟಿಫಿಷಿಯಲ್, ಆದರೆ ನಂದು ಬೇರೆ, ಕಿವಿಗೆ ಹಾಕೊಂಡಿರೋ ಡಬ್ಬಿ ನಂದು ಅಂತ ಇರುತ್ತೆ. ಅದಲ್ವೋ, ನಂದು ನಾನು ನಾನು ಅನ್ನೋದು ನಮಗೆ ಗೊತ್ತಿಲ್ಲದಂತೆ ಪ್ರವೃತ್ತಿಯಲ್ಲಿ, ಅಂದರೆ ಈ ಅಹಂಕಾರ ವೃತ್ತಿಯಲ್ಲಿ ನಮಗೆ ನಮ್ಮನ್ನ ಅಡಮೆಂಟಾಗಿ ಮಾಡಿಬಿಟ್ಟಿರುತ್ತೆ, ನಮಗೆ ಅದ್ರ ಕಡೆ ಗಮನನೇ ಬರಲ್ಲ. ಯಾರು ಹೇಳಿ, ಅದು ಬೇರೆಯವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ, ನಮಗೊಂದು ಅಡಮೆನ್ಸಿ ಇದೆ ಅಂತ ಬೇರೆಯವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಹಾಗೆ ಗೊತ್ತಾದರೂ, ನಮಗದು ಗೊತ್ತಾದರೂ ಕೂಡ ಅದರಿಂದ ನಾವು ನಿವೃತ್ತಿ ಆಗೋದಕ್ಕೆ ಬಹಳ ಕಷ್ಟ. ಯಾಕೆ ಅಂದರೆ ಅಭ್ಯಾಸದಿಂದ ಬಂದಿರುವ ಈ ಜೀವದ ಪ್ರಯಾಣ ಇದೆಯಲ್ಲ, ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ, ಮಾನವ ಜೀವನದಲ್ಲಿ ಬಂದಿದೆ, ಮಾನವ ವಿಷಯದಲ್ಲಿ ಹೆಣಗ್ತಾ ಇದೆ. ಏನೇ ಯಾರೇ ಹೇಳಿದ್ರು, ಏನೇ ಮಾಡಿದ್ರು, ಎಂಥ ಪ್ರಸಂಗ ಬಂದರೂ ಕೂಡ ಅದನ್ನೇ ದಾಟ್ಕೊಂಡು ಹೋಗೋ ಥರ ಆಗುತ್ತೆ. ಅದನ್ನು ಹಾಗೆ ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ಅದನ್ನು ನಿವಾರಿಸಿಕೊಳ್ಳುವ ಗುಣವೇ ನಮಗೆ ಬರೋದಿಲ್ಲ, ಅಷ್ಟೊಂದು ಕಷ್ಟ ಈ ಸಂಸಾರದ್ದು. ಆದ್ದರಿಂದ ಕಾರ್ಯಗಳು ಅಂದರೆ ಕಾಮ್ಯ ಕರ್ಮಗಳು ಜಾಸ್ತಿಯಾಗುತ್ತಿದ್ದಂತೆ ಅದಕ್ಕೆ ಕಾರಣವಾಗಿರುವ ವಾಸನಾ ಬೀಜಗಳು ವೃದ್ಧಿಯಾಗುತ್ತಿರುತ್ತದೆ. ಆದ್ದರಿಂದ ಬೀಜ ವೃಕ್ಷ ನಾಯದಂತೆ ಮರವನ್ನು ಕಡಿದು ಬಿಟ್ಟರೆ ಅದರಿಂದ ಬರಬಹುದಾದ ವಾಸನಾ ಬೀಜಗಳು ಉತ್ಪತ್ತಿಯಾಗುವುದು ಕಡಿಮೆಯಾಗಿ ನಿಂತು ಹೋಗುತ್ತದೆ ಅಂತ ಅರ್ಥ. ಅರ್ಥ ಆಯ್ತಾ? ಅಲ್ಲಿಗೆ ಮುಗಿದೋಯ್ತಾ? ಇಲ್ಲ, ಏನಾಗುತ್ತೆ ಮುಂದಿನ ಶ್ಲೋಕ. ವರ್ಧತೆ ಸರ್ವತಾ ಪುಂಸಃ ಸಂಸಾರೋ ನ ನಿವರ್ತತೆ ವಾಸನಾ ವೃದ್ಧಿತಃ ಕಾರ್ಯಂ ಕಾರ್ಯವೃದ್ಧ್ಯಾ ಚ ವಾಸನಾ ವರ್ಧತೆ ಸರ್ವತಾ ಪುಂಸಃ ಸಂಸಾರೋ ನ ನಿವರ್ತತೆ ನೋಡಿ, ಯಾವಾಗ ಕಾಮ್ಯಕರ್ಮಗಳು ವೃದ್ಧಿಯಾದವೋ ಅದಕ್ಕೆ ಉಂಟಾಗತಕ್ಕಂಥ ವಾಸನೆಗಳು ವೃದ್ಧಿ ಆಗ್ತದೆ. ಅಂದರೆ ಈ ಶ್ಲೋಕದಲ್ಲಿ ಹಿಂದಿನ ಶ್ಲೋಕವನ್ನು ವಿಸ್ತರಿಸುತ್ತಾ ಶಂಕರ ಭಗವತ್ಪಾದ ಹೇಳ್ತಾರೆ, ಹೀಗೆ ಯಾವಾಗಲೂ ಸದಾ ಸರ್ವದ ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ, ಬೀಜದಿಂದ ವೃಕ್ಷ, ವೃಕ್ಷದಿಂದ ಬೀಜ ಅಂತ ಆಗ್ತಾನೆ ಇದ್ರೆ ಪುಂಸಃ ಮನುಷ್ಯನಿಗೆ
ಸಂಸಾರವು ನ ನಿವರ್ತತೆ, ಎಂದಿಗೂ ಹೋಗುವುದೇ ಇಲ್ಲ. ನೋಡಿ, ಸಂಸಾರ ಬಂಧನದಿಂದ ಬಿಡುಗಡೆ ಬೇಕು ಅಂತ ಜೀವ ಬಯಸೋದಾದರೆ, ಅಂದರೆ ಈ ಪುರುಷನು, ಈ ಪುಂಸನು, ಈ ಸಾಧಕನು, ಈ ಜೀವವು ಮನುಷ್ಯ ಶರೀರದಲ್ಲಿ ಬಹುಮುಖ್ಯವಾಗಿ ಬಯಸಬೇಕಾದದ್ದೇ ಅದು. ಎಲ್ಲದರಿಂದಲೂ ಬಿಡುಗಡೆಯ ಭಾವವನ್ನು ಬಯಸಬೇಕು. ಎಲ್ಲದರಿಂದಲೂ ಬಿಡುಗಡೆಯ ಭಾವ ಅಂದರೆ ಎಲ್ಲದಕ್ಕಿಂತಲೂ ಮೇಲಿನದಾದ ಬ್ರಹ್ಮಭಾವ. ಬ್ರಹ್ಮಭಾವದಲ್ಲಿ ಯಾವುದೇ ವಿಷಯ ಚಿಂತನ, ವಿಷಯ ವಾಸನ ಅಥವಾ ಅಲ್ಲಿರತಕ್ಕಂಥ ಕಾಮ್ಯ ಕರ್ಮಗಳು ಇರೋದಿಲ್ಲ. ನಮ್ಮ ಸಂಸಾರಕ್ಕೆ, ಬಂಧನಕ್ಕೆ ಒಳಗಾಗಿರತಕ್ಕಂಥದ್ದಕ್ಕೆ ಕಾರಣ ಏನಪ್ಪ ಅಂದರೆ, ಅತ್ಯಂತ ಶರೀರಕ್ಕೇ ಸೀಮಿತವಾಗಿರತಕ್ಕಂಥ, ಬ್ರಹ್ಮಕ್ಕೂ ಸಂಬಂಧವೇ ಇಲ್ಲದ ಈ ಕಾಮ್ಯ ಏನಿದೆ, ಕಾಮ್ಯ ಕರ್ಮ ಏನಿದೆ, ಅದು ವಿಷಯ ಚಿಂತನೆ ಮತ್ತು ವಾಸನ ಅದಲ್ವೋ. ಇದನ್ನೇನು ಮಾಡಬೇಕು, ಹೇಗೆ ಬಿಡೋದು, ತ್ಯಾಗ ಮಾಡಬೇಕಲ್ಲ. ಆದರೆ ಇದನ್ನು ಮಾಡದೇ ಇದ್ದ ಏನಾಗುತ್ತೆ ಅಂತ ಹೇಳ್ತಾರೆ ಮೊದಲು. ಈ ಬೀಜ ವೃಕ್ಷ ನ್ಯಾಯದಂತೆ ನಮಗೆ, ಯಾಕೆ ಅಂದರೆ ನಮಗೆ ಈ ಬೀಜ ಅನ್ನೋದು ಒಂದಲ್ಲ, ಇಲ್ಲಿ ಬೇರೆದು ಯಾವುದೋ ಒಂದು ಉದಾಹರಣೆ ಕೊಡುವಂಥ ಒಂದು ಬೀಜದ ಪ್ರಶ್ನೆ ಅಲ್ಲ ಇದು. ಈ ಸಂಸಾರ ವೃಕ್ಷಕ್ಕೆ ಐದು ವಿಷಯ ಬೀಜಗಳಿದೆ ಅದಲ್ವೋ, ಐದು ಡಿಫರೆಂಟ್ ಕಲರ್ ಕಲರು ಹೌದಾ, ಐದು ಕಲರ್ ಕಲರ್ ಇದೆ. ಯಾವ್ಯಾವುದು, ಶಬ್ದ ಸ್ಪರ್ಶ ರೂಪ ರಸಗಂಧ. ಸೊ ಇಂದ್ರಿಯಗಳಿಗೆ ಬೇಕಾಗಿರತಕ್ಕಂಥ ಗೋಚರವಾಗುವ ವಿಷಯ ಚಿಂತನೆಗಳಿದೆಯಲ್ಲ, ಆ ವಿಷಯ ಚಿಂತನೆಗಳಿಂದ ಹಿಂದೆ ಇರತಕ್ಕಂಥ ವಾಸನೆಗಳಿದೆಯಲ್ಲ, ಆ ಸೆಳೆತ ಇದೆಯಲ್ಲ, ಅದು ಒಂದು ಆದರೆ ಇನ್ನೊಂದು ಬರುತ್ತೆ. ನೀವು ಐದರಲ್ಲಿ ಐದಕ್ಕೂ ಕಿಟಕಿಗಳನ್ನು ಬಾಗಿಲು ಹಾಕಿದ್ದರೂ ಅಲ್ಲ, ಅವಾಗೇನಾಯ್ತು, ವಿಷಯ ಅನ್ನತಕ್ಕಂಥದ್ದು ವಾಸನೆ ಏನು ಎಳೆಯಲ್ಲ, ಆಗುತ್ತೆ ಬಾಗಿಲಾಕಿದ್ದೀವಿ, ಆದರೆ ಚಿಂತನೆ ಒಳಗಡೆ ಇದೆಯಲ್ಲ. ಅದರಿಂದ ಆ ಚಿಂತನೆಯಿಂದ ಸ್ವಲ್ಪ ನಾನೇನಾದ್ರೂ ಮಾಡೋದು ತಗೋಬೇಕಲ್ಲ ಅಂತ ಅನ್ನಿಸಿದರೆ ಸಾಕು, ಆ ಕಡೆಗೆ ಮನಸ್ಸು ವಾಲುತ್ತದೆ, ಹೋಗುತ್ತದೆ. ಆದ್ದರಿಂದ ಇದು ಒಂದೊಂದು ಇರತಕ್ಕಂಥ ವಿಷಯಗಳು ಕೂಡ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಒಂದೊಂದರಲ್ಲೂ ಕೋಟಿ 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 ಬೀಜಗಳು ಆಗಲೇ ಇದೆ. ಇದೇ ಅಲ್ವಾ ನಿನ್ ನೋಡಲೆ ಚಿತೆ ಹೌದಲ್ವಾ, ಜಗದ ತಂಟೆಗಳು ಸೌದೆಯೂರಿ, ಹೊರಗಿರು ಹೋದ್ರೆ ಜಗದ ತಂಟೆಗಳು ಸೌದೆಯೂರಿ ಹೌದಲ್ವಾ. ನಿನ್ ನೋಡಲೆ ಚಿತೆ ಆಗಲೇ, ನನ್ನ ನೋಡಗಳ ಆಗಲೇ ಬೇಕಾದಷ್ಟು ಜನ್ಮ ಜನ್ಮಾಂತರದೆಲ್ಲ ಬೇಕಾದಷ್ಟು, ಇನ್ನೂ ಒಂದು 100 ಕೋಟಿ ಜನ್ಮ ಎತ್ತು ಬರುವಷ್ಟು ಆ ಒಳಗಡೆ ಇದೆ. ಇದೇ ಅಲ್ವೋ, ಅದೆಲ್ಲ ಅಹಂಕಾರ ಒಂದು ಬಲಿತು ಕೂತಿದೆ, ಅಹಂಕಾರ ಎಂಬುದು ಬಲಿತು ಕೂತಿದೆ. ಇಷ್ಟೊಂದೆಲ್ಲ ಎಲ್ಲ ವಿವೇಕ ಚೂಡಾಮಣಿ ಕೇಳಿದ್ದರಿಂದ ಏನೋ ಒಂದು 5 ನಿಮಿಷ ಸುಮ್ಮನೆ ಇದೆ ಅದು, ಅದು ಇದೆ. ಅದರಲ್ಲಿ ಯಾವುದೋ ಒಂದು ವಾಸನೆ ತಲೆ ಎತ್ತಿದರೆ, ವಾಸನಾ ಬೀಜ ಎತ್ತಿದರೆ, ಸಂಸಾರ ವೃಕ್ಷಕ್ಕೆ ಕಾರಣವಾಗುವ ಕಾಮ್ಯ ಕರ್ಮಗಳು ವೃದ್ಧಿಯಾಗಿಬಿಡುತ್ತೆ. ಅದರಿಂದ ಅಹಂಕಾರದ ಜಲ ಅದಕ್ಕೆ ಹಾಕ್ತೀವಿ. ನಾವು ಕೈಟ್ಕೊಂಡ್ರೆ ಅಹಂಕಾರದ ಜಲ, ಅಹಂಕಾರದ ಜಲ ಅಂತ ಹೇಳ್ತಾ ಇದ್ದೀನಿ, ಅದು ಕನ್ವರ್ಟ್ ಆಗೋದು ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಆವಾಗ ನಮ್ಗೇನಾಗುತ್ತೆ, ಜನ್ಮಾಂತರ ಪ್ರಾಪ್ತಿಗೆ ಕಾರಣವಾಗುವ ವಾಸನೆ ಆಗುತ್ತೆ. ಅದು ಬಂದಿರೋದು ವಿಷಯ ಚಿಂತನೆಯಿಂದ. ವಿಷಯ ಚಿಂತನೆ ಅನ್ನೋದು ಈಗ ನಾವು ನೋಡ್ತಾ ಇದ್ದೀವಿ ಅಂತ ತಿಳ್ಕೊಬೇಡಿ, ಆಲ್ರೆಡಿ ನಮ್ಮ ಗೋಡೌನ್ನಲ್ಲಿ ಆ ವಾಸನಾ ಬೀಜಗಳಿದೆ ಅದಲ್ವೋ. ಯಾರ್ಯಾರು ಅಧ್ಯಾತ್ಮದ ಆಗಲೇ ಇದ್ದಾರೋ ಅವರಿಗಿದು ಸುಲಭವಾಗಿ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ, ಅದನ್ನು ಪ್ರಯತ್ನ ಮಾಡ್ತಾ ಇರ್ತಾರೆ, ಸುಲಭವಾಗಿ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕಾಗತ್ತೆ. ಹೊಸದಾಗಿ ಅಧ್ಯಾತ್ಮಕ್ಕೆ ಕಾಲಿಟ್ಟಿರುವ ಅಥವಾ ಕಾಲಿಟ್ಟಿರುವಾಗಲೇ ಎಡರು ತೊಡರುಗಳಿಂದ ನಡೀತಾ ಇರುವ, ಈ ಜಗತ್ತಿನ ಸೌಲಭ್ಯಗಳಿಂದಲೇ ಟಾಕ್ಸಿಕ್ ಆಗಿರುವ, ಮತ್ತರಾಗಿರುವ, ಪ್ರಮತ್ತರಾಗಿರುವ, ನಡೆಯಲ್ಲಿ ಆ ಕಡೆ ಈ ಕಡೆ ಹೋಗುತ್ತಾ ಓಲಾಡುತ್ತಾ ತೂಲಾಡುತ್ತಾ ಇರತಕ್ಕಂಥ ವ್ಯಕ್ತಿಗೆ ಸ್ವಲ್ಪ ಕಷ್ಟ ಅರ್ಥ ಆಗ್ತದೆ ಹೌದಲ್ವೋ. ಬರೀ ಕುಡಿದವನು ಅರ್ಥ, ಈ ವಿಷಯಗಳ ವಾಸನೆಯನ್ನು ತುಂಬ ಕುಡಿದು ಬಿಟ್ರೆ ಮತ್ತನಾಗಿರುವವನು, ಪ್ರಮತ್ತನಾಗಿರುವವನು ಕಾಣೋದೇ ಇಲ್ಲ. ಬ್ರಹ್ಮ ಯಾರೋ, ಇವನ್ಯಾರೋ ಹೌದಾ, ಏನ್ ಕಾಣ್ತಿರುತ್ತ ಅವನಿಗೆ, ನಾನು ನಂದು ಎರಡು ಕಾಣ್ತಾ ಇರ್ತದೆ, ನನ್ನ ಸಂಸಾರ, ನನ್ನ ದುಡ್ಡು, ನನ್ನ ನೋಡುವೆ, ನನ್ನ ಬೆಳ್ಳಿ ಇದು, ನನ್ನ ಬೆಳ್ಳಿ ಚಂಬು, ಅದಕ್ಕೆ ಹಾಕಿದ ನಾಮ ಇದೆಲ್ಲ, ಅದು ಯಾವುದು ಸಹಾಯಕ್ಕೆ ಬರೋದಿಲ್ಲ. ಮೊದಲು ಅರ್ಥ ಮಾಡ್ಕೊಳ್ಳಿ. ಸೊ ಆತ್ಮಾನಂದಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ನಮಗೆ ಬೇಕಾಗಿರತಕ್ಕಂಥ ಈ ಭಕ್ತಿ ಪುಷ್ಪಗಳನ್ನು ಹಾಕೋಬೇಕಾದ್ರೆ ಮೊದಲು ನಮ್ಮಲ್ಲಿರುವ ಈ ಅಂತಃಕರಣ ಎಂಬತಕ್ಕಂಥ ಪುಟ್ಟ ಗಿಡದಲ್ಲಿ ಹೂವುಗಳು ಬೆಳಿಬೇಕು, ಭಕ್ತಿ ಪುಷ್ಪವನ್ನು ಬೆಳೆಯಬೇಕು. ಭಕ್ತಿ ಪುಷ್ಪವನ್ನು ಬೆಳೆಯಬೇಕಾದ್ರೆ ಇರುವ ಆಗಲೇ ಈ ಕುಂಡ ಇದೆಯಲ್ಲ, ಈ ಕುಂಡದಲ್ಲಿ ವಿಪರೀತವಾಗಿರತಕ್ಕಂಥ ಕಳೆಗಳು ಆಗಲೇ ಇದೆ. ನಾವು ಇದನ್ನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ, ತಗೊಂಡ್ಬಿಟ್ಟಿದ್ದೀವಿ. ತಗೊಂಡ ತಕ್ಷಣ ನಾವು ಮೊದಲು ಮಾಡಬೇಕಾದ್ದೇನೆ, ಕಳೆಗಳನ್ನು ಕೀಳುವ ಅಹಂಕಾರ ಮಹಂಕಾರಗಳಿಂದ ಕೂಡಿರತಕ್ಕಂಥ ಯಾವ್ಯಾವ್ದು ಇದೆಯೋ ಅದೆಲ್ಲೊಂದು ತಿಳಬೇಕು. ನೀವು ಒಂದು ದಿವಸ ಸುಮ್ಮನೆ ಏನು ಮೈ ಮರೆತರೆ ಮಾರನೇ ಸಾಗಲು ಹೊಸ ಕಳೆಗಳು ಬಂದು ನಿಂತ್ಕೊಂಡ್ಬಿಡುತ್ತೆ. ಅದೇನು ಮಾಡುತ್ತೆ, ನೀವು ಮೂಲ ಗಿಡಕ್ಕೆ ಅಂದರೆ ಹೂವಿನ ಗಿಡಕ್ಕೆ ಹಾಕಿರುವ ಗೊಬ್ಬರವನ್ನು, ನೀರನ್ನು ಅದಕ್ಕಿಂತ ಮುಂಚೆ ಈ ಕಲೆ ಇದೆಯಲ್ಲ ಅದೇ ಕುಡಿದು ಬಿಟ್ಟು ತಾವೇ ಇದಕ್ಕಿಂತ ಜಾಸ್ತಿ ವಿಜೃಂಭಿಸಿಬಿಡುತ್ತದೆ ಅದಲ್ವ.
ಭತ್ತದ ತೆನೆ ಬರುವ ಮೊದಲು ಹುಲ್ಲು ಜೋರಾಗಿ ಬೆಳೆದಂತೆ, ಭತ್ತದ ತೆನೆ ಇಲ್ಲದಂತೆ ಆಗಿಬಿಡುತ್ತದೆ. ಆದ್ದರಿಂದ ಇದೆಲ್ಲ ಉದಾಹರಣೆ ಕೊಟ್ಟಿರುವುದೇನು ಅಂದರೆ, ನಮ್ಮ ಸಾಧನೆಗೆ, ನಮ್ಮ ಅಂತಃಕರಣ ಶುದ್ಧಿಗೆ, ನಮ್ಮಲ್ಲಾಗಬಹುದಾದ ಅಂತಸ್ತತ್ವಕ್ಕೆ ಪೂರಕವಾಗಿರತಕ್ಕಂಥ ವಿಚಾರಗಳನ್ನು ಈ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಅದನ್ನ ಶಂಕರ ಭಗವತ್ಪಾದರು ಇದನ್ನ ಅಷ್ಟರಮಟ್ಟಿಗೆ ಹೇಳಿದ್ದಾರೆ. ಆದರೆ ಅಷ್ಟು ಆಳದಲ್ಲೇ ನಾನು ನಿಮ್ಗೆ ಹೇಳಕ್ಕೆ ಶಕ್ತ ಆಗುವುದೋ ಅಲ್ವೋ ಗೊತ್ತಿಲ್ಲ. ಆದರೆ ನೀವು ಅದನ್ನ ದಾನವಾಗಿ ತಗೊಳ್ಳೋ ಅಷ್ಟು ಚಂದದಲ್ಲಿ ನೀವು ವಿವೇಕ ಚೂಡಾವಣೆ ಒಳಪಟ್ಟೋಗಿದ್ದೀರಾ ಅಂತ ನಂಗೆ ಗೊತ್ತು. ಯಾಕೆ ನಿಮ್ ನಿಮ್ಗೆ ಅನುಮಾನ? ಅದರಿಂದ ಹೇಳ್ತಾ ಇರೋದನ್ನ ಗಮನ ಇಡಿ. ಅದರಿಂದ ಕಾರ್ಯದಿಂದ ಕಾರಣ ವೃದ್ಧಿ ಆಗತ್ತೆ, ಕಾರಣದಿಂದ ಕಾರ್ಯ ವೃದ್ಧಿ ಆಗುತ್ತೆ. ಇದೇನು ಹೇಳ್ತಾ ಇದ್ದು, ಇದು ಪರಸ್ಪರ ಪೂರಕವಾಗಿರುವುದರಿಂದ ಯಾವುದನ್ನು ಮೊದಲು ಮರ ಕಡೆದು ಬಿಟ್ಟರೆ ಬೀಜ ಇಲ್ಲವೋ, ಬೀಜ ನಾಶ ಮಾಡೋದು ಮುಖ್ಯವೋ, ಮೊದಲು ನಾವು ಮಾಡಬೇಕಾದದ್ದು ಮರವನ್ನು ಕಡಿಯುವುದು. ಅಂದರೆ ಕಾಮ್ಯ ಕರ್ಮಗಳಲ್ಲಿ ಇರತಕ್ಕಂಥ ಆಸಕ್ತಿಗಳು ಬಿಡುವುದು. ಅದೇನೋ ಆಗ್ಬಿಡುತ್ತೆ, ಇಲ್ಲೇನೋ ಆಗ್ಬಿಡುತ್ತೆ, ಹೌದು ಅಲ್ವಾ? ಇವಾಗ ನೋಡಿ, ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲರಿಗೂ ಗೊತ್ತು, ಕೈಲಾಸದಲ್ಲಿ ಹಿಮಾಲಯ ಪರ್ವತದಲ್ಲಿ ತಣ್ಣಗಿರುತ್ತೆ, ಇರುತ್ತೋ ಇಲ್ವೋ? ತಮಾಷೆ ನೋಡಿ, ಹೇಗೆ ತಮಾಷೆ ಅಂತ ಇದು ಕರೆಯೋದು. ಅದು ತುಂಬಾ ಡೀಪಾಗಿ ಒಳಗಡೆ ಹೋಗ್ಬೇಕು ಅಧ್ಯಾತ್ಮ ಅಂದ್ರೆ ಅದೇನೇ ಅರ್ಥ. ಹಿಮಾಲಯದಲ್ಲಿ ಅಷ್ಟೊಂದು ತಣ್ಣಗಿದ್ರೆ ಯಾಕೆ ಜಗತ್ತಿನ ಜನ ಎಲ್ಲ ಅಲ್ಲೇ ಇಲ್ಲ? ಆಮೇಲೆ ಹೇಳ್ತೀನಿ ಅದಕ್ಕೆ ಕಾರಣ. ನೀವೇನೇನು ಬೇಕಾದ್ರೂ ಅನ್ಕೊಂಡಿರಿ, ಹೌದಾ? ಅಲ್ಲಿಗೆ ಹೋಗುವಾಗ ಒಂದು ಗೌರಿ ಕುಂಡ, ಆ ಗೌರಿ ಕುಂಡದಲ್ಲಿ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ನೀರನ್ನು ಹಾಕಿ ಇಟ್ಟು ಬಿಟ್ಟರೆ ಕೆಲವೇ ನಿಮಿಷದಲ್ಲಿ ಅನ್ನ ಆಗ್ಬಿಡುತ್ತೆ. ಅದರ ಅರ್ಥ ಏನು? ನೀರಿನ ಸಮಸ್ಯೆಯೋ ಅಗ್ನಿಯ ಸಮಸ್ಯೆಯೋ ಅಲ್ಲಿಲ್ಲ. ಹಾಗಾದ್ರೆ ತುಂಬ ಜನ ಅಲ್ಲೇ ಹಾಕ್ಲಿಲ್ಲ, ಲಕ್ಷಾಂತರ ಜನ ಅಲ್ಲೇ ಇರ್ಬೋದಲ್ಲ, ಕ್ಲೀನರ್ ಅನ್ನ ಆಗುತ್ತೆ. ಈ ಗ್ಯಾಸ್ ತಗೊಳ್ಳೋದು ಇಲ್ಲೆಲ್ಲ ಅಪ್ಲೈ ಮಾಡೋದು ಎಲ್ಲ ಇಂಡಿಯನ್ ಗ್ಯಾಸ್ ಅವೆಲ್ಲ ಇಲ್ವಲ್ಲ, ಯಾಕೆ ಅಲ್ಲಿಲ್ಲ? ಹೌದಾ? ನೋಡಿದ್ರ ಹೇಗಿದೆ? ಕಬ್ಬನ್ ಪಾರ್ಕಲ್ಲಿ ಲಾಲ್ಬಾಗ್ಗಳಲ್ಲಿ ಹೂವು ಬೇಕಾಷ್ಟಿಗತ್ತಪ್ಪ, ಅದಲ್ವೋ? ರೋಡ್ ರೋಡಲ್ಲೂ ಮಾರದ್ ಬಿಟ್ಬಿಟ್ಟು ಎಲ್ಲ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡುವುದಲ್ಲ, ಅಲ್ಲಲ್ಲೇ ಒಂದೊಂದು ಗಣೇಶನ ಇಟ್ಕೊಂಡು ಒಂದಿದ್ದ ಶಿವಲಿಂಗ ಇಟ್ಕೊಂಡು ಕೈ ಮುಗಿದಾಯ್ತಪ್ಪ, ಯಾಕೆಲ್ಲರೂ ಅಲ್ಲಿಲ್ಲ? ಅಂದರೆ ಮನುಷ್ಯನಾದವನು ಎಲ್ಲಕ್ಕಿಂತಲೂ ಯಾವಾಗಲೂ ಪ್ರತ್ಯೇಕವಾದ ಸ್ವತಂತ್ರತೆಯನ್ನು ಬಯಸುತ್ತಾನೆ, ಸ್ವಾಯತ್ತತೆಯನ್ನು ಬಯಸುತ್ತಾನೆ. ಅದು ಕಾರಣದಿಂದ ತನ್ನದೇ ಆದ ಮನೆ, ತನ್ನದೇ ಆದ ಲಿಂಗ, ತನ್ನದೇ ಆದ ದೇವರು, ತನ್ನದೇ ಆದ 10 ರೂಪಾಯಿ ಕೊಟ್ಟು ತಗೊಂಡಿರುವ ಶಾವಂತಿಗೆ ಹೂವು ತಂದು 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 ಅಲ್ಲಿಂದನೇ ಶುರು. ನನ್ನ ದೇವರು, ನನ್ನ ಹೂವ, ನನ್ನ ಮನೆ, ನನ್ನ ಮನೆ ದೇವರು, ಇದೆಲ್ಲ ಇದೆಯಲ್ಲ, ಅದೆಲ್ಲ ಪೂರ್ಣವಾಗಿ ನಿಮ್ಮ ತಲೆಯಿಂದ ಹೋಗದ ಹೊರತು ಈ ಭಾಗ ಅರ್ಥ ಆಗೋದಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಅದಲ್ವೋ? ಅದಕ್ಕೇನು ಮಾಡಬೇಕು ಅನ್ನೋದು ಕೊನೆಯ ಶ್ಲೋಕದಲ್ಲಿ ಇದೆ. ಅದಕ್ಕೋಸ್ಕರ ಇದನ್ನ ನಮಗೆ ಮೊದಲು ಇರತಕ್ಕಂಥದ್ದು ಕಾಮ್ಯಭಾಗದಲ್ಲೆಲ್ಲ ಮಾಡ್ ನಮಗೆ ಹೋಗ್ತೀವಿ. ಬೇರೆ ಬೇರೆ ದೇವರು, ಕಾಶಿನಲ್ಲಿರೋ ವಿಶ್ವನಾಥನ ನೋಡ್ತೀವಿ, ಧರ್ಮಸ್ಥಳಕ್ಕೆ ಬಂದು ನೋಡ್ತೀವಿ, ಅವ್ನು ಮಂಜುನಾಥ ಅಂತ ಕರಿತೀವಿ, ಬಾಲಾಜಿಗೆ ಹೋಗ್ತೀವಿ ಅಂತೀವಿ, ಹೇಗೆ ಎಷ್ಟು ಚೆನ್ನಾಗಿದೆ ಹಾಗಿದೆ ಅಂತಂತಾನೇ ಇರ್ತೀವಿ. ಅದೆಲ್ಲ ಅಲ್ಲಲ್ಲಿ ಹೋದಾಗ ಆದಾಗ ಆದಂತಹ ತಾತ್ಕಾಲಿಕವಾದಂತಹ ಮನಃಶಾಂತಿಗೆ ಪ್ರಯತ್ನ ಪಡುತ್ತಿರುವ ಜೀವದ ಪರದಾಟ. ಅದಕ್ಕೂ ಅಧ್ಯಾತ್ಮಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ, ಅದಲ್ವಾ? ಅದೆಲ್ಲವೂ ಏನು ಮಾಡ್ಬೋದು, ಅದೆಲ್ಲ ತಪ್ಪು ಅಂತ ಅಲ್ಲ ಹೇಳ್ತಾ ಇರೋದು ಶಂಕರ ಭಗವತ್ಪಾದರು. ಏನು ಹೇಳ್ತಾ ಇರೋದು? ಅದೆಲ್ಲವೂ ಕೂಡ ನಮಗೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಪೂರಕಗಳು ಮಾತ್ರವೇ. ಅದರಿಂದ ಮನುಷ್ಯ ಮಾಡಬಹುದಾದ ಎಲ್ಲ ಕರ್ಮಗಳು ನೋಡಿದ್ರ ಹೇಗಿದ್ದಾರೆ, ಹೇಗಿರ್ಬೇಕು? ಚಿತ್ತಸ್ಯ ಶುದ್ಧಯೇ ಕರ್ಮಸು, ಇದೆಲ್ಲವೂ ಕರ್ಮಭಾಗಕ್ಕೆ ಸೇರಿರೋದು. ಅಂದರೆ ಇದು ಆಯಾಸದಿಂದ ಆಗ್ಬೋದು, ಅತಿಶಯ ಸುಖಕ್ಕೆ ಹೋಗ್ತಾ ಇರೋದು, ಅದಲ್ವೋ? ಎಲ್ಲವನ್ನು ನೋಡಿ ಆದ ಮೇಲೂ ನಾವು ಇವತ್ತು ಹೇಳಬಾರ್ದು ಅಂತಿದ್ದೆ, ಇವತ್ತು ಹೇಳ್ಬಿಡ್ತೀನಿ, ಹಾಗಾದ್ರೆ ಮನಸ್ಸು ತರ್ಕೊಳ್ಳಲ್ಲ. ಪುಣ್ಯ ಪುಣ್ಯ ಅಂತೆಲ್ಲ ಅಂತೀವಲ್ಲ ನಾವು, ಪುಣ್ಯವನ್ನು ಸಂಪಾದನೆ ಮಾಡಿದರೂ ಅನುಭವಿಸೋದಕ್ಕೆ ಇನ್ನೊಂದು ಶರೀರ ಬೇಕು ಅಂತೆಲ್ಲ ಹೇಳ್ತಾ ಇದ್ದೀವಲ್ಲ. ಇನ್ನೊಂದು ಶರೀರ ಏನು ಬೇಡ, ಪುಣ್ಯವನ್ನು ಇಲ್ಲೇ ಮಾಡೋದು ಅಂದರೆ ನಿಜವಾಗಲೂ ಬಹುದೊಡ್ಡ ಪುಣ್ಯ ಯಾವುದು ಗೊತ್ತಾ? ಪುಣ್ಯ ಅಂದರೆ ಸ್ವರ್ಗವನ್ನು ಕೊಡಿಸತಕ್ಕಂಥದ್ದು ಕರ್ಮಫಲ ಅಲ್ಲ, ಅದನ್ನು ಹೇಳತಕ್ಕಂಥದ್ದು ಪುಣ್ಯ ಅನ್ನತಕ್ಕಂಥದ್ದು ಅಲ್ಲಿಗೆ ನಿಂತೋಗತಕ್ಕಂಥ ವಿಷಯ ವಸ್ತುವಿನ ಪ್ರಾಪ್ತಿ. ಆದರೆ ನಿಜವಾಗಲೂ ಪುಣ್ಯ, ಮಹಾಪುಣ್ಯ, ಮಹಾಪುಣ್ಯ ಮಾನವ ಜನ್ಮದಲ್ಲಿ ಯಾವುದಪ್ಪ ಅಂದರೆ ಆತ್ಮತತ್ವವೇ. ನೋಡಿ, ಆತ್ಮತತ್ವಜ್ಞಾನ, ತತ್ವಜ್ಞಾನವೇ ಮಹಾಪುಣ್ಯ. ಹಾಗಾದರೆ ಮಹಾಪುಣ್ಯವನ್ನು ಗಳಿಸಿಬಿಟ್ಟರೆ ಆ ಮಹಾಪುಣ್ಯವು ಪುಣ್ಯವನ್ನು ಪಾಪವನ್ನು ಇಲ್ಲಿಯೇ ಕೊನೆಗೊಳಿಸಿ ಬಿಡುತ್ತದೆ, ಹೌದಲ್ವಾ? ಈ ಜನ್ಮದಲ್ಲಿ ಆಗಬೇಕಲ್ಲ, ಗುಣತ್ರಯದಲ್ಲಿ ಓದಿದ್ದೀವಲ್ಲ ಅದನ್ನ, ಎಲ್ಲನೂ ಇಲ್ಲೇ ಬಿಟ್ಬಿಡ್ತಾನೆ ಅಂದ್ರೆ ಏನರ್ಥ? ಅರ್ಥ ಅದೇ. ಅಂದರೆ ಅರ್ಥ ಅಂದರೆ ಮಹಾಪುಣ್ಯದಿಂದ ಪುಣ್ಯ, ಸ್ವರ್ಗ ಬೇಕು, ಅದಂಗ ಬೇಕು, ಬೇಕು ಅನ್ನೋದು ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ಮಹಾಪುಣ್ಯ ಅಂತ ಕರೆಯೋದು. ಮಹಾಪುಣ್ಯದಲ್ಲಿ ಅನುಭವಿಸಬೇಕಾದದ್ದು ಏನೂ ಇರುವುದಿಲ್ಲ ಎಂಬ ಬ್ರಹ್ಮ ತತ್ವವು
ಅರಿವಿನಲ್ಲಿ ಬಂದು ನಿಷ್ಠೆಯಾಗಿ ಬಿಡುತ್ತದೆ. ನಿಮ್ಮ ಗ್ರಂಥಗಳಲ್ಲಿ ಓದಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಇದು ಅದು ಇರತಕ್ಕಂಥ ನಿಜವಾದ ನಾವು ತಿಳಿದುಕೊಳ್ಳಬೇಕಾದ ಮಹಾವಾಕ್ಯಗಳ ಪರಿಪೂರ್ಣ ಫಲ. ಅರ್ಥ ಆಯ್ತಲ್ಲ, ಅದನ್ನ ಇಲ್ಲೇ ಹೇಳ್ತಾ ಇದ್ದೀನಿ ನಿಮ್ಗೆ, ಆಗಾಗ್ಗೆ ಇದನ್ನ ಹೇಳ್ತಿರ್ತೀನಿ, ತಿಳ್ಕೊಳ್ಳಿ. ಪಾಪ ಪುಣ್ಯ ಎರಡು ಒಂದೇ, ಪಾಪ ಪುಣ್ಯ ಎರಡು ಒಂದೇ ಅಂತ ಅನ್ಕೊಂಡಿರ್ತಿರಲ್ಲ, ಪಾಪ ಪುಣ್ಯ ಎರಡು ಒಂದೇ ನಮ್ಮನ್ನು ಬಂಧಿಸುತ್ತದೆ ಗೊತ್ತಾಗಬೇಕಾದ್ರೆ ನಿಮಗೆ ಯಾವ ಜ್ಞಾನ ಬರುತ್ತದೋ, ಯಾವ ಜ್ಞಾನದಿಂದ ಇದು ಗೊತ್ತಾಗುತ್ತದೋ, ಆ ಜ್ಞಾನವು ಮಹಾಪುಣ್ಯ. ಅರ್ಥ ಆಯ್ತಲ್ಲ, ಆಯ್ತಾ? ಸೊ ಅಲ್ಲಿ ಬಿಟ್ಕೊಳ್ಳೋಣ, ಅದನ್ನು ಅರ್ಥ ಆದ್ಮೇಲೆ ಮುಂದೆ ಅದನ್ನು ಬಳಸ್ಬೇಕು ನೀವಷ್ಟೇ. ಸೊ ಈ ವಾಸನ ನಮ್ಗೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಈಗ ಪ್ರಸ್ತುತದಲ್ಲಿ ವರ್ತಮಾನದಲ್ಲಿ ನನಗಿರುವ ಶರೀರ, ಅದಕ್ಕೆ ಬಂದಿರತಕ್ಕಂಥ ಸಂಸಾರ, ಅದರಲ್ಲಿರ್ತಕ್ಕಂಥ ಇರಬಹುದಾದಂಥ ಭ್ರಮಾತ್ಮಕವಾದ ಸುಖ ದುಃಖಗಳು, ಮಿಶ್ರಣಗಳು, ಅಲ್ಲಿರ್ತಕ್ಕಂಥ ಗೆಳೆತನ, ನಂಟಸ್ತು, ಇದೆಲ್ಲವೂ ಕೂಡ ಅತ್ಯಂತ ಬಲವಾಗಿ ಎಳೆಯುತ್ತಿದೆ. ಅದರಿಂದ ಸಂಸಾರ ವೃಕ್ಷವು ಬಹಳ ದೊಡ್ಡದು. ಹಿಂದೆ ಒಂದು ಶ್ಲೋಕವನ್ನ ಇದೇ ಶಂಕರ ಇದರೊಳಗೆ ನಾವು ವಿವೇಕ ಚೂಡಾಮಣಿ ನೋಡಿದ್ವಿ, ಅದಲ್ವಾ? ಬೀಜವಾಗಿದೆ, ದೊಡ್ಡ ವೃಕ್ಷವಾಗಿದೆ, ವೃಕ್ಷದ ತುದಿಯಲ್ಲಿ ಕುಳಿತಿದೆ, ವಿಜಯಗಳೆಂಬ ಪುಷ್ಪಗಳಿದೆ, ಅಲ್ಲೊಂದು ಪಕ್ಷಿ ಇದೆ, ಜೀವವ್ಯ ಪಕ್ಷಿ, ಇದು ಓದಿದ್ವಲ್ವಾ? ಅದನ್ನ ಮನೆಗೆ ಹೋಗುವಷ್ಟು ಓದ್ಕೊಳ್ಳಿ, ಇದಕ್ಕೆ ರೆಫರ್ ಆಗುತ್ತೆ. ಅಂತ ಮಹಾನ್ ಶ್ಲೋಕಗಳವೆಲ್ಲ, ಅದನ್ನು ಮರಿಬಾರದು. ಈಗ ಹೇಳ್ತಾ ಇದ್ದಾರೆ, ಹೀಗಿರುವ ಇದರಲ್ಲಿ ಎರಡೂ ಜಾಸ್ತಿ ಒಂದಕ್ಕೊಂದು ಪೂರಕವಾಗಿ ವೃದ್ಧಿ ಆಗುತ್ತಿರುವುದರಿಂದ ಈ ವೃದ್ಧಿ ಒಂದಕ್ಕೊಂದು ಪೂರಕ ಆಗಿರುವುದನ್ನು ಕೊನೆಗೊಳ್ಳುವ ಸಂಭವವೇ ಇಲ್ಲ. ಆದ್ದರಿಂದ ಈ ಪುಂಸ, ಈ ಮನುಷ್ಯನಿಗೆ, ಈ ಜೀವಕ್ಕೆ ಸಂಸಾರವು ನನಿವರ್ತಂತೆ, ಅದು ಯಾವಾಗಲೂ ಕೊನೆಗೊಳ್ಳೋದೇ ಇಲ್ಲ, ಮುಗಿಯೋದೇ ಇಲ್ವಲ್ಲಪ್ಪ. ಅದ ಕಾರಣದಿಂದ ಇದನ್ನ ನಾವು ಮಾಡಲೇಬೇಕು. ಮೂರನೇ ಶ್ಲೋಕ ಏನ್ ಹೇಳುತ್ತೆ ನೋಡಿ. ಸಂಸಾರ ಬಂಧ ವಿಚಿತ್ಯೈ ತದ್ವಯಂ ಪ್ರದಹೇದ್ಯತಿ ವಾಸನಾ ವೃದ್ಧಿರೇತಾಭ್ಯಾಂ ಚಿಂತಯಾ ಕ್ರಿಯಯಾ ಬಲಿಹಿ ಸಂಸಾರ ಬಂಧ ವಿಚಿತ್ಯೈ ತದ್ವಯಂ ಪ್ರದಹೇದ್ಯತಿ ವಾಸನಾ ವೃದ್ಧಿರೇತಾಭ್ಯಾಂ ಚಿಂತಯಾ ಕ್ರಿಯಯಾ ಬಲಿ. ಚೆನ್ನಾಗಿದೆ ನೋಡಿ. ಅಂದ್ರೆ ಅರ್ಥ ಇವಾಗ ಈ ವಿಷಯ ವಾಸನೆ ಯಾವುದರಿಂದ ಉಂಟಾಗುತ್ತೆ ಅನ್ನೋದನ್ನ ಹೇಳಿ, ಅದನ್ನ ಯಾವ ಎರಡನ್ನ ಬಿಟ್ಟರೆ ಇದು ಇರುವುದಿಲ್ಲವೋ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗಪ್ಪ ಅಂದ್ರೆ, ಮೊದಲನೇ ವಾಕ್ಯದ ಕೊನೆಯಲ್ಲಿ ಒಂದು ಪದ ಬರುತ್ತೆ, ಯತಿಹಿ. ಮೊದಲನೇ ವಾಕ್ಯದ ಯತಿಹಿ ಅಂದ್ರೆ ಯಾರು ಯತ್ನ ಮಾಡುತ್ತಾನೋ, ಪ್ರಯತ್ನಶೀಲನೋ ಅಂದ್ರೆ ಅವೆಲ್ಲರೂ ಪ್ರಯತ್ನಶೀಲರು. ಪದೇ ಪದೇ ಅದು ಆಗುತ್ತೋ ಬಿಡುತ್ತೋ ಸ್ವಲ್ಪ, ಆದರೂ ಪದೇ ಪದೇ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥ ಅಧ್ಯಾತ್ಮಶೀಲರು, ಅಧ್ಯಾತ್ಮದಲ್ಲಿ ತೊಡಗಿರುವವರು, ಅಂದರೆ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡುತ್ತಿರುವವರು. ಅದರಲ್ಲಿ ಯಾವಾತನು ಪ್ರಯತ್ನಶೀಲನಾಗಿದ್ದಾನೋ, ಯಾವಾಗಲೂ ಪ್ರಯತ್ನಶೀಲ ಅವನೋ, ಮೊದಲದು ಸಂಸಾರ ಬಂಧ ವಿಚಿತ್ಯೈ, ಸಂಸಾರ ಬಂಧನದಿಂದ ನನಗೆ ನಮಗೆ ಬೇಕಾಗಿಲ್ಲ ಅಂತ, ಅದರಿಂದ ಕತ್ತರಿಸಿ ನಾನು ಹೋಗಬೇಕು, ಸಂಸಾರ ಬಂಧನವು ನನಗೆ ಬೇಡ ಅಂತ ಯಾವಾತನಲ್ಲಿ ಪ್ರಯತ್ನಶೀಲನಾಗಿ ಪ್ರಯತ್ನ ಪಡುತ್ತಿದ್ದಾನೋ. ಸಂಸಾರ ಬಂಧನವು ನನಗೆ ಬೇಡ ಅಂತ ಅರ್ಥ ಏನು? ಜನ್ಮಾಂತರ ಪ್ರಾಪ್ತಿ ಬೇಕಾಗ, ನನಗೆ ಇನ್ನೊಂದು ಜನ್ಮ ಅನ್ನು ಬೇಡ, ಅತ್ಯಂತ ಉತ್ತಮವಾಗಿರತಕ್ಕಂಥದ್ದು ಸಿಕ್ಕಿದೆ, ಅದು ಕಾರಣದಿಂದ ನಾನು ಈ ಮಾನವ ಜನ್ಮದಲ್ಲಿ ಇರಬಹುದಾದಂಥ ಏನು ನಮಗೆ ಅತ್ಯಮೌಲ್ಯವಾಗಿರತಕ್ಕಂಥ ಒಂದು ಪಾಠ ಇದೆಯೋ ಅದನ್ನು ತಗೊಂಡು ಮೂಲವಾಗಿರತಕ್ಕಂಥದ್ದು ಅಧ್ಯಯನಕ್ಕೆ ಶೀಲವಾಗಿರತಕ್ಕಂಥ ಈ ಶರೀರವನ್ನು ಸಾಧನವಾಗಿ ಬಳಸಿಕೊಂಡು ಬಾಳಿನಲ್ಲಿರತಕ್ಕಂಥ ಈ ಬಾಳಿನ ಗುರಿ ಮೊದಲು ಅರ್ಥ ಮಾಡಿಕೊಂಡು ಈ ಬಾಳನ್ನು ದಾರಿಯಾಗಿ ಇದ್ದು ಧರ್ಮಶಾಲೆಯನ್ನಾಗಿ ಮಾಡಬಹುದಾದ ಯಾವ ಒಂದು ಜೀವನ ಇದೆ ಅದನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ ಶ್ರೀ ಶ್ರೀ ಶಂಕರರು ಅಭಿಪ್ರಾಯ. ಮನುಷ್ಯ ಈ ಜಗತ್ತಿನಲ್ಲಿ ಏನನ್ನಾದರೂ ಸಂಪಾದನೆ ಮಾಡಬಹುದು, ಏನನ್ನಾದರೂ ಕಳೆಯಬಹುದು, ಆದರೆ ಸಂಪಾದನೆ ಮಾಡಿಕೊಂಡಿರುವ ಜನ್ಮ ಜನ್ಮಾಂತರದ ವಿಚಾರದಲ್ಲಿ ಪ್ರಾಪ್ತವಾಗಿರುವ ಈ ಮಾನವ ಜನ್ಮ ಸಾರ್ಥಕ್ಯವಾಗಬೇಕಾದರೆ ಗುರಿ ನಿರ್ಧಾರವಾಗಬೇಕು. ನಾವು ದಾರಿಯಲ್ಲೇ ಕಳೆದು ಹೋಗುವ ಕೋಟಿ ಕೋಟಿ ಜನ್ಮಗಳನ್ನು ಎತ್ತಿ ಬಂದರೂ ಅದು ಸಂಸಾರ ಬಂಧನವೇ. ಆ ಸಂಸಾರ ಬಂಧನಕ್ಕೆ ಅಂದರೆ ಈ ಸಂಸಾರ ವೃಕ್ಷಕ್ಕೆ ಬೀಜರೂಪವಾಗಿರುವ ವಾಸನವನ್ನು ನಾವು ತ್ಯಾಗ ಮಾಡದಿದ್ದರೆ ನಮಗೆ ಅದು ಕಾಮ್ಯಕರ್ಮಗಳು ಅಂಟಿಕೊಂಡು ಪದೇ 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 ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜನರೇಶಯನಂ ಅಂದರೆ ಅರ್ಥ ಮಾಡ್ಕೋಬೇಕು.
ಈ ಕಾಮ್ಯಕರ್ಮಗಳಿಗೆ ಒಳಗಾಗಿರುವ ಈ ಜೀವವು ಸುಮ್ಮನೆ ಕಷ್ಟಪಟ್ಟಿಲ್ಲ. ಇದು ತಾಯಿಯ ಗರ್ಭದಲ್ಲಿ 9 ತಿಂಗಳು ಕತ್ತಲೆಯ ಕೋಣೆಯಲ್ಲಿ ಕೆಳದಿದೆ, ಕತ್ತಲೆಯಲ್ಲಿದೆ, ಮುದುರಿಕೊಂಡಿದೆ. ನಾವೆಲ್ಲ ಹಾಗೆ ಇದ್ವಿ, ನಾಪ್ಕೋಬೇಕು. ಮತ್ತೆ ಮತ್ತೆ ಆವಾಸ ಬೇಕಾ? ಅದು ನಮ್ಗೆ ಅರ್ಥ ಆಗೋದು ಕೂಡ ಮಾನವ ಜನ್ಮದಲ್ಲೇ. ಬೇರೆ ಯಾವುದೋ ಪ್ರಾಣಿ ಶರೀರದಲ್ಲಿ ಇದ್ದರೆ ಜೀವಕ್ಕೆ ಅದು ಅರ್ಥವಾಗಲಾರದು, ಭಾವಿಸಲಾಗಲಾರದು. ಈಗಲೂ ಕೂಡ ಏನೋ ಮರೆತವರಂತೆ, ಪಾನಮತ್ತರಾದವರಂತೆ ನಮ್ಮ ಮಾನವನ ನಡವಳಿಕೆಯಲ್ಲಿ ಎತ್ತೆತ್ತಲೋ ಕಾಲು ಹಾಕುತ್ತಾ ಏನನ್ನ ಬಯಸ್ತೇವೋ ಏನನ್ನ ಪಡಿತೇವೋ ಗೊತ್ತಿಲ್ಲದೆ ಗುರಿ ಇಲ್ಲದೆ ಬದುಕಿನಲ್ಲಿ ಮಾನವನು ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಸೆಂಟೇಜ್ ಅದನ್ನೇ ಹೇಗೆ ಮಾನವ ಜನ್ಮವನ್ನು ಹಾಳು ಮಾಡ್ಕೊಳ್ತೇವೆ ಅನ್ನೋದಕ್ಕೆ ಈ ಶ್ಲೋಕಗಳೆಲ್ಲವೂ ಅತ್ಯಂತ ಪೂರಕವಾಗಿದೆ. ಅದರಿಂದ ಇಲ್ಲಿ ಶಂಕರ ಭಗವತ್ಪಾದ ಹೇಳ್ತಾ ಇದ್ದಾರೆ, ಯತ್ನಶೀಲನಾದವನು, ಪ್ರಯತ್ನಶೀಲವಾದವನು, ಪುರುಷನು ಅಂದರೆ ಮನುಷ್ಯನು, ಗಂಡ ಹೆಣ್ಣು ಅಂತಲ್ಲ. ಈ ಜೀವವು ಈ ಸಂಸಾರ ಬಂಧನದಿಂದ ಮುಕ್ತಿಯ ಕಡೆಗೆ ಹೋಗಬೇಕು ಅಂತ ಅನ್ನುವಾಗ ಅಂತಹ ಪ್ರಯತ್ನಶೀಲನಾದವನು ಏನನ್ನು ಮಾಡ್ತಾನೆ? ಅತ್ಯಂತ ವೃದ್ಧಿಯಾಗಿರತಕ್ಕಂಥ ಈ ಸಂಸಾರದಲ್ಲಿ ಈ ಮಾನವ ಜೀವವು ಯಾರು ಪ್ರಯತ್ನಶೀಲನಾಗಿದ್ದಾನೋ, ಅಂದರೆ ಈ ಜನ್ಮಾಂತರ ಪ್ರಾಪ್ತಿಗೆ ಅಂದರೆ ಮತ್ತೆ ಮತ್ತೆ ಈ ಶರೀರ ಬೇಡ ಅಂತ ಅನ್ಸುತ್ತೋ ನಮಗೆ, ಅದಕ್ಕೆ ಅವಕಾಶ ಇರೋದು ಈ ಮಾನವ ಜನ್ಮ ಮಾತ್ರ. ಮತ್ತು ಇದರೊಳಗೆ ಯಾವುದೇ ರೀತಿಯಾದ ಅನುಮಾನ ಇಟ್ಕೋಬೇಡಿ. ಯಾಕೆ ಅಂದರೆ ಈ ಜೀವದ ಪ್ರಯಾಣದಲ್ಲಿ ಬೇಕಾದಷ್ಟು ಜನ್ಮಾಂತರದಲ್ಲಿ ದೇಹವು ಪ್ರಾಪ್ತಿಯಾಗಿರೋದು ಭಗವದ್ಗೀತೆಯಲ್ಲಿ ನಿಮಗೆ ಪ್ರೂವ್ ಆಗಿದೆ. ಅದರಿಂದ ಏನೇ ಆದರೂ ಮತ್ತೆ ಈ ವಾಸನೆಗಳು ಎಲ್ಲಿಯವರೆಗೂ ಇರುತ್ತದೋ ಆವಾಗ ಈ ಸ್ಥೂಲ ಶರೀರ ಕಾರಣ ಶರೀರ ಹೋದರೂ ಸೂಕ್ಷ್ಮ ಶರೀರದಲ್ಲಿ ವಾಸನೆಯ ಗಂಟು ಇರುವವರೆಗೂ ದೇಹ ನಿಶಕ್ತಿಯಾದರೂ ಇಂದ್ರಿಯಗಳು ನಿಶಕ್ತಿಯಾದರೂ ಆದರೆ ವಾಸನೆಗಳು ಇದ್ದರೆ ಈ ಜೀವವು ಈ ಶರೀರವನ್ನು ತ್ಯಜಿಸಿ ಇನ್ನೊಂದು ಶರೀರವನ್ನು ಪಡೆದು ಆ ವಾಸನೆಗಳಲ್ಲಿ ಬರತಕ್ಕಂಥ ಕರ್ಮಗಳನ್ನು ಮಾಡಿ ಅದರ ಫಲಗಳನ್ನು ಅನುಭವಿಸೋದಕ್ಕೆ ಇದು ಸಿದ್ಧವಾಗುತ್ತದೆ. ಆದ್ದರಿಂದ ಪುನರ್ಜನ್ಮ ಸಿದ್ಧಾಂತವು ಸಾರ್ವಕಾಲಿಕವಾಗಿದೆ, ಸಾರ್ವತ್ರಿಕವಾಗಿದೆ, ಒಪ್ಪಿ ಬಿಡಿ. ಅದಕ್ಕೋಸ್ಕರ ನಮ್ಗೆ ಯಾವುದೋ ಪೂರ್ವ ವಾಸನೆಯ ಕಾರಣದಿಂದಲೇ ಈಗ ಮಾಡಬೇಕಾದ ಕರ್ಮಗಳನ್ನ, ಮಾನವ ಜನ್ಮದಲ್ಲಿ ಮಾಡಬೇಕಾದ ಕರ್ಮಗಳನ್ನ ನಾವು ಮಾನವ ಶರೀರದಲ್ಲಿ ಈ ಜೀವ ಮಾಡ್ತಾ ಇದೆ. ಇದು ಮುಂದೆಯೂ ಕೂಡ ವಾಸನೆ ಉಳಿದರೆ, ಬೀಜ ಉಳಿದರೆ ವೃಕ್ಷಕ್ಕೆ ಬೇಕಲ್ಲ, ಆಗಿಬಿಡುತ್ತದೆ. ಅದರಿಂದ ಅಹಂಕಾರ ಖಂಡನೆಯನ್ನ ಮಾಡಿ ತದನಂತರ ಭಗವತ್ಪಾದರು ಈ ವಿಚಾರವನ್ನು ಹೇಳ್ತಾ ಇರೋದು, ವಸನ ತ್ಯಾಗ ಮಾಡಬೇಕಾದ ಆ ಬೀಜಗಳು ಏನಿದೆ ಅದನ್ನು ಕೂಡ ನಾಶ ಮಾಡಬೇಕು, ತ್ಯಾಗ ಮಾಡಬೇಕು ಅನ್ನುವ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಬಹಿಹಿ, ನಮ್ಮಿಂದ ಆಚೆ ನಾವು ಮಾಡಬಹುದಾದ ಕರ್ಮೇಂದ್ರಿಯಗಳಿಂದ ಮಾಡಬಹುದಾದ ಕ್ರಿಯೆಯನ್ನು ಮತ್ತು ತದ್ವಯಂ, ಅದೆರಡನ್ನೂ ಕೂಡ ಪ್ರದಹೇತಿ, ಅದನ್ನ ಚೆನ್ನಾಗಿ ದಹಿಸಿ ಬಿಡಬೇಕು, ಬಿಟ್ಟು ಬಿಡಬೇಕು. ಯಾವ ಎರಡು? ಕೊನೆಯಲ್ಲ ಇಲ್ಲ, ವಾಸನಾ ವೃದ್ಧಿ ರೇತಾಭ್ಯಾಮ್ ಚಿಂತೆಯ ಕ್ರಿಯೆಯ ಬಹಿಹಿ. ವಾಸನೆ ಅಂದ್ರೆ ಏನು? ವಿಷಯ ಚಿಂತನೆ ಮತ್ತು ಕಾರ್ಯಗಳು, ಅದಕ್ಕೆ ಕಾಮ್ಯಕರ್ಮ ಇದೆಯಲ್ಲ, ಅದೆರಡನ್ನು ಬಿಡದಿದ್ದರೆ ವಾಸನಾ ವೃದ್ಧಿಯಾಗುತ್ತದೆ. ಅಂದ್ರೆ ಪೂರ್ವ ನಮ್ಮ ವಾಸನ ಇದೆಯಲ್ಲ, ಚಿಂತನೆಯಿಂದ ವಾಸನೆ, ವಾಸನೆಯಿಂದ ಕರ್ಮ, ಕರೆಕ್ಟಾ? ಮೂರಾಯ್ತು ಇವಾಗ, ಅರ್ಥ ಮಾಡ್ಕೊಳ್ಳಿ. ವಾಸನೆ ವೃದ್ಧಿ ಆಗುವುದಕ್ಕೆ ವಿಷಯ ಚಿಂತನೆ, ವಿಷಯ ಚಿಂತನೆಯಿಂದ ಕಾಮ್ಯಕರ್ಮಗಳು, ಕಾಮ್ಯಕರ್ಮಗಳಿಂದ ಮತ್ತೆ ಅದರಿಂದ ಈ ವಾಸನೆ ಅನ್ನೋದು ವರ್ತನೆ ಇರುತ್ತಲ್ಲ. ಅದಕ್ಕೋಸ್ಕರ ವಾಸನೆಯು ವೃದ್ಧಿಯಾಗುವುದಕ್ಕೆ ಕಾರಣವಾದ ಈ ಚಿಂತನೆ ಮತ್ತು ಕ್ರಿಯೆ ಎರಡನ್ನು ಕೂಡ ಬಿಟ್ಟು ಬಿಡಬೇಕು, ಇಲ್ಲದಿದ್ದರೆ ಅದೆರಡೂ ಕೂಡ ನಿಮಗೆ ತೊಂದರೆ ಕೊಡುತ್ತೆ. ಆಮೇಲೆ ಮುಂದಿನ ಶ್ಲೋಕ ಏನ್ ಹೇಳತ್ ನೋಡಿ. ತಾಭ್ಯಾಂ ಪ್ರವರ್ಧಮಾನಾಸ ಸೂತೇ ಸಂಸ್ಕೃತಿಮಾತ್ಮನಃ ತ್ರಯಾಣಾಂ ಚ ಕ್ಷಯೋಪಾಯಃ ಸರ್ವಾವಸ್ಥಾಸು ಸರ್ವದಾ ತಾಭ್ಯಾಂ ಪ್ರವರ್ಧಮಾನಾಸ ಸೂತೇ ಸಂಸ್ಕೃತಿಮಾತ್ಮನಃ ತ್ರಯಾಣಾಂ ಚ ಕ್ಷಯೋಪಾಯಃ ಸರ್ವಾವಸ್ಥಾಸು ಸರ್ವದಾ ಯಾಗಪ್ಪ ಬಿಡೋದು ಅಂತ ಇದೆಲ್ಲ ನಮ್ಗೆ. ಅದಕ್ಕೆ ಒಳ್ಳೆ ಉಪಾಯ ಹೇಳ್ತಾರೆ ಈ ಶ್ಲೋಕ, ಇದರ ಮುಂದಿನ ಶ್ಲೋಕ, ಎರಡೆರಡು 4 ಲೈನ್ಗಳು ಅದಕ್ಕೆ ಅವರು ಮೀಸಲಿಟ್ಟಿದ್ದಾರೆ. ಅದಾದ್ಮೇಲೆ 4 ಇದೆ, 3 4 ಇದೆ, ಅದು ಮುಂದಿನ ವಾರ ಮಾಡೋಣ. ಇವಾಗ ಈ 2 ಶ್ಲೋಕದಲ್ಲಿ ಏನು ಬರುತ್ತೆ ನೋಡೋಣ.
ಹೀಗೆ ಇರತಕ್ಕಂತ ಈ ಮೂರು ಇದೆಯಲ್ಲ, ಇದು ಮನುಷ್ಯನನ್ನ ತಾಭ್ಯಾಂ ಪ್ರವರ್ಧಮಾನ ಸಾಸೂತೆ ಸಂಸ್ಕೃತಿ ಮಾತ್ಮನ, ಆತ್ಮನನ್ನ ಈ ಮೂರು ವೃದ್ಧಿ ಆಗ್ತಾ ಇದ್ರೇನೆ ಆತ್ಮವನ್ನ ಇದು ಸಂಸ್ಕೃತಿ ಅಂದ್ರೆ ಸಂಸಾರ ಅಂದ್ರೆ ಜನ್ಮಾಂತರಕ್ಕೆ ಇದು ದೂಡಿ ಬಿಡುತ್ತದೆ. ಈ ಜೀವಕ್ಕೆ ಆತ್ಮನಿಗೆ ಏನಿಲ್ಲ ಜೀವ, ಈ ಜೀವವನ್ನ ಈ ಮೂರು ಕೂಡ ವೃದ್ಧಿ ಆಗ್ತಾ 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 ಇದು ಮತ್ತೆ 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 ಸಂಸಾರಕ್ಕೆ ಒಳಗು ಮಾಡಿಬಿಡುತ್ತದೆ. ಹೌದಲ್ವ? ಇದು ಹೇಗೆ ಅಂದ್ರೆ ಇದು ನಾನು ನನ್ನದು ಬೆಳೆಸ್ತಾ 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 ಅದಕ್ಕೆ ಬೇಕಾಗಿರೋ ವಾಸನೆಗಳು ವೃಕ್ಷಗಳು ಜಾಸ್ತಿ ಆಗ್ತಾ ನಮ್ಗೆ ನಿಜವಾದ ಅಹಂಕಾರವೇ ಪ್ರಧಾನವಾಗಿ ಅಹಂ ಸ್ವರೂಪವು ಮರೆಯಾಗಿ ಬಿಡುತ್ತದೆ. ಅಹಂ ಸ್ವರೂಪ ಮರೆಯಾಗಿರುವ ಕಾರಣದಿಂದಲೇ ನಮಗೆ ಅಹಂಕಾರವೇ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ. ಚೆನ್ನಾಗಿ ಗೊತ್ತಿಲ್ಲ ಅದು, ಅದನ್ನೆಲ್ಲ ಅಲ್ಲಲ್ಲಲ್ಲೇ ಮಾಡಿ ಬೀಜ ರೂಪದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಈ ಅಹಂಕಾರವೇ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗಿರುವಾಗ ನಮ್ಮ ಆತ್ಮ ಸ್ವರೂಪದ ಅನುಭವವೇ ನಮಗೆ ಆಗದೇ ಇರುವಾಗ ನಮಗೆ ಆಗಿರುವ ಅನುಭವವು ಆಗುತ್ತಿರುವ ಅನುಭವವು ಮುಂದೆ ಜನ್ಮ ಜನ್ಮಾಂತರದಲ್ಲಿ ಆಗಬಹುದಾದ ಅನುಭವಗಳೆಲ್ಲವೂ ವಿಷಯಾನುಭವವೇ ಹೊರತು ಸ್ವಾನುಭವ ಅಲ್ಲ ಅನ್ನೋದು ತೀರ್ಮಾನ ಆಯ್ತು. ಅದಕ್ಕೋಸ್ಕರವಾಗಿ ಇದೆರಡನ್ನೂ ಕೂಡ ಈ ತಾಭ್ಯಾಮ್ ಇಲ್ಲಿರ್ತಕ್ಕಂಥ ಎರಡನ್ನು ನಾವು ಬಿಡಲೇಬೇಕಾದಂತ ಅನಿವಾರ್ಯತೆ ಬಂದಿದ್ದೇವೆ. ಹೇಳಿ, ತಾಭ್ಯಾಮ್ ಪ್ರವರ್ಧಮಾನ ಸೂತೆ ಸಂಸ್ಕೃತಿ ಮಾತ್ಮನ, ಸೂತೆ ಉಂಟು ಮಾಡುತ್ತದೆ. ಏನುಂಟು ಮಾಡುತ್ತೆ? ಸಂಸಾರವನ್ನ ಉಂಟು ಮಾಡುತ್ತೆ. ಸಂಸಾರವನ್ನ ಅಂದ್ರೆ ಹುಟ್ಟು ಸಾವುಗಳನ್ನ ಮತ್ತೆ ಮತ್ತೆ ಉಂಟು ಮಾಡುತ್ತೆ. ಯಾರಿಗೆ? ಆತ್ಮನಿಗೆ ಅಂದ್ರೆ ಈ ಜೀವಕ್ಕೆ. ಈ ಜೀವಕ್ಕೆ ಮತ್ತೆ ಮತ್ತೆ ಸಂಸಾರವನ್ನು ಉಂಟು ಮಾಡುತ್ತೆ. ಇದೆರಡು ಕೂಡ ವೃದ್ಧಿ ಆಗ್ತಾ ಆಗ್ತಾ ಆದ್ದರಿಂದ ತ್ರಯಾಣಾಂ ಚ ಕ್ಷಯೋಪಾಯ. ಈಗ ನೋಡಿ, ಈ ತ್ರಯಾಣಾಂಚ ಅಂದ್ರೆ ಈ ಮೂರು ಇರತಕ್ಕಂಥದ್ದು ಯಾವುದೋ ಕಾಮ್ಯ ಕರ್ಮ ವಿಷಯ ಚಿಂತನ ವಾಸನಾ ಇವುಗಳನ್ನ ಬಿಡಲೇಬೇಕಾಗಿದೆ. ಅದರಿಂದ ಬಿಡಿಯೋದಕ್ಕೆ ಬೇಗ ಬಿಡೋದಕ್ಕೆ ಬೇಕಾಗಿರುವ ಉಪಾಯ ಒಂದಿದೆ. ನೋಡಿ, ಒಂದೇ ಒಂದು ಉಪಾಯ, ಅದರ ಉಪಾಯನೇ ತುಂಬಾ ಯಾರಿಗೆ ಕಷ್ಟ ಅಲ್ವಾ? ಯಾವಾಗಲಾದ್ರೂ ಬಿಡೋದು ಸುಲಭನೋ ಕಷ್ಟನೋ? ಬಿಡೋದು ಕಷ್ಟನಾ? ಹಾಗಾದ್ರೆ ನೀವು ಸುಲಭ ಕಲ್ತ್ಕೊಂಬಿಟ್ರ? ಬಿಡೋದು ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಅವುಗಳ ಯೋಗ್ಯತೆಯನ್ನ ತಿಳಿದು ಅವುಗಳ ಅವುಗಳ ಜಾಗದಲ್ಲಿಡುವುದು ಅಷ್ಟೇ. ಸಿ ಅಲ್ವಾ? ಅಲ್ವಾ? ಹೌದಲ್ಲ? ನೀವು ಅದನ್ನ ನೀವು ಕಾಂಡು ಎನಿಥಿಂಗ್. ಹಾಗಾದ್ರೆ ಏನ್ ಮಾಡ್ಬೇಕು? ಅದು ಕ್ಷುಲ್ಲಕವಾಗಿದೆ. ಇದು ಯಾಕೆ ಈ ಉಪಾಯ ನಾನು ಈ ತರ ಹೇಳ್ಕೊಡ್ತಿದ್ದೀನಿ ನಿಮ್ಗೆ ಅಂದ್ರೆ ಇದು ಕ್ರಮೇಣ ಹೋಗತಕ್ಕಂಥವುದೇ ಹೊರತು ಏಕ್ದಮ್ ಏನಾದ್ರು ಬಿಟ್ಬಿಡ್ತೀನಿ ಅಂದ್ರೆ ಇನ್ನೊಂದು ಕಾಯಿಲೆ ಬಂದ್ಬಿಡುತ್ತೆ. ಅದಲ್ವಾ? ಯಾರೋ ಒಬ್ಬ ಹೇಳಿರ್ತಾರೆ, ನೀನು ಉಪವಾಸ ಮಾಡಪ್ಪ ಅಂತ. ಉಪವಾಸ ಮಾಡು ಅಂದ್ರೆ ನೀರು ಕೂಡ ಕುಡಿಕೂಡು ನೀನು ಅಂತ ಅರ್ಥ ಮಾಡ್ಕೊಂಡು ಒಬ್ಬ ಕುಡಿಲೇ ಇಲ್ಲ ಅಂತ ಇಟ್ಕೊಳ್ಳಿ, ಮೂರೇ ದಿವಸಕ್ಕೆ ಹೊಟ್ಟೋಗ್ತಾನೆ. ಅದಲ್ವಾ? ಅದಕ್ಕೋಸ್ಕರನೇ ಒಂದೊಂದಳಿಗೆ ಒಂದೊಂದು ಇಂಟರ್ಪ್ರಿಟೇಷನ್ ಬೇರೆ 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 ತರ ಇರುತ್ತೆ. ಅದರಿಂದ ಸಂಸಾರಿ ಆದವನು ಸಂಸಾರದಲ್ಲಿ ಇದ್ದುಕೊಂಡೇ ಇದರ ಯೋಗ್ಯತೆಯನ್ನ ಅರಿತುಕೊಂಡು ಇದರ ಬಳಕೆಯನ್ನ ತಿಳಿದುಕೊಂಡು ಇದರ ಮಾರ್ಗವನ್ನು ಬದಲಾಯಿಸುವುದು ಹೇಗೆ ಅನ್ನುವುದಕ್ಕೆ ಅತ್ಯಂತವಾದ ಉತ್ತಮವಾದ ಗ್ರಂಥ ಭಗವದ್ಗೀತೆ ಬಿಟ್ಟರೆ ಇನ್ನೊಂದಿಲ್ಲ. ನೀ ಬೇರೆ ಯಾವುದೂ ಇಲ್ಲವೇ ಇಲ್ಲಪ್ಪ, ಅಷ್ಟು ನಿಜ ಹೇಳಬೇಕು. ಅದೊಂದೇ, ಅವನ್ನೆಲ್ಲವನ್ನ ಕನ್ವರ್ಟ್ ಮಾಡ್ತಾನೆ. ನೀವು ಇಲ್ಲಿ ಕನ್ವರ್ಟ್ ಆಯಿತು. ಅದಲ್ಲ, ನೀವು ಹೇಗೆ ಈಗ ನಮ್ಮ ಮಾತೆಯರೆಲ್ಲ ಹೇಗೆ ಜಾಣಿಯರಾಗಿರ್ತಾರೆ, ಅನ್ನ ಉಳಿದರೆ ರಾತ್ರಿ ದೇ ವಿಲ್ ಕನ್ವರ್ಟ್ ಇಟ್. ಅದಲ್ವಾ? ಹತ್ರದಲ್ಲಿ ಇನ್ನೊಂದು ಹಬ್ಬ ಬಂದ್ರೆ ಈಗಿರೋ ಸ್ವೀಟನ್ನೇ ದೇ ವಿಲ್ ಕನ್ವರ್ಟ್ ಇಟ್. ಹೌದಾ? ಕನ್ವರ್ಟ್ ಮಾಡೋ ಅದನ್ನ ಹಾಕಿ. ಏನು ಮೊನ್ನೆ ತಿಂದ ಹಾಗಿದೆಯಲ್ಲ, ಇದು ಇದೇ ರೂಪ ಬೇರೆ. ಆ ಗುಂಡು ಮಾಡೋದನ್ನ ಚೌಕಟ್ ಮಾಡೋದು, ಚೌಕಟ್ಟಾಗಿ ಇನ್ನೊಂದು ಮಾಡೋದು, ಇಲ್ಲ ಸೆವೆನ್ ಕಪ್ಪು ಏಟ್ ಕಪ್ಪು ನೈನು ಟ್ವೆಲ್ಲು ಏನು ಹಾಕ್ತಾ ಇದ್ರೆ ಬರೀ ಹೊಲ್ಬಿಟ್ಬಿಡ್ತಾರೆ. ಪುಡಿ ಸಿಹಿ ಪುಡಿ, ಆ ಸಿಹಿ ಪುಡಿ ತಟ್ಟಿದ್ರೆ ಬೇರೆ ಹೆಸರು, ನಾಮರೂಪಗಳು ಬೇರೆ. ಅದಲ್ವಾ? ಸೊ ದಿ ನೇಮ್ ಅಂಡ್ ಫಾರ್ಮ್ ಆಲ್ವೇಸ್ ಚೇಂಜಸ್. ಅದರಿಂದ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರೋದು ಒರಿಜಿನಾಲಿಟಿ ಎಲ್ಲ ಗೊತ್ತಾಗಬೇಕಾಗಿರೋದು, ಒರಿಜಿನಲ್ ಗೊತ್ತಾಗಬೇಕು. ಒರಿಜಿನಾಲಿಟಿ ಅಂದರೆ ಅದಕ್ಕೊಂದು ಗುಣ ಅಂಟಿಸಿದಾಗತ್ತೆ. ಅದಲ್ವಾ? ನಮ್ಮ ಸ್ವರೂಪ ಅನ್ನೋದು ಒರಿಜಿನಲ್, ಇಟ್ ಈಸ್ ನಾಟ್ ಮೈ ಒರಿಜಿನಾಲಿಟಿ. ಅರ್ಥ ಆಯ್ತಲ್ಲ? ಬಹಳ ಸೂಕ್ಷ್ಮ ಇದು. ಐ ಆಮ್ ಒರಿಜಿನಲ್, ಐ ಹ್ಯಾವ್ ಒರಿಜಿನಾಲಿಟಿ ಅಂತ ಯಾರು ಮಾತಾಡಿದ್ರೆ ಅವನು ಸಂಸಾರಿ ಅಜ್ಞಾನಿ. ಅದಲ್ಲ, ಆತ್ಮಜ್ಞಾನಕ್ಕಿಂತ ಇಲ್ಲ ಅಲ್ಲಿ. ಆತ್ಮಜ್ಞಾನಿ ಆದವನು ನನಗೆ ಆತ್ಮಜ್ಞಾನವಿದೆ ಅಂತ ಹೇಳಿದ ತಕ್ಷಣನೇ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಅಷ್ಟೊಂದು ಸೂಕ್ಷ್ಮ ಇದು ಆತ್ಮಜ್ಞಾನ. ಯಾಕೆ ಸೂಕ್ಷ್ಮ ಅಂದ್ರೆ ಹೇಳ್ಕೊಳ್ಳೋಕ್ಕೂ ಕೇಳ್ಕೊಳ್ಳೋಕ್ಕೂ ಇಲ್ಲೇನು
ಇಲ್ಲ. ಹೇಳಿದ್ರು ನೀವು ನಿಮಗೆ, ಇಲ್ಲದ್ರು ನೀವು ನಿಮಗೆ. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿಯಾಗಬಲ್ಲಂತಹ ಪರಬ್ರಹ್ಮ ವಸ್ತುವೇ ಅದ. ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಅದೇ ಪ್ರಜ್ಞಾನಂ ಬ್ರಹ್ಮ, ಅದೇ ಅಯಮಾತ್ಮಾನ್ ಬ್ರಹ್ಮ ಅನ್ನೋ ಅನುಭವ ಬರಬೇಕಾದ್ರೆ ಅಹಂ ಸ್ವರೂಪದಿಂದಲೇ ಅಲ್ಲಿ ನಿಲ್ಲಬೇಕಾದರೆ, ಆ ದಾಢ್ಯತೆ ಬೇಕಾದರೆ ಇಲ್ಲಿ ಸುಲಭವಾಗಿರತಕ್ಕಂಥ ಒಂದು ಉಪಾಯವನ್ನು ಹೇಳ್ತಾರೆ. ಈ ಉಪಾಯವನ್ನ ಯಾತರ ಹೇಳ್ತಾರೆ, ನಾವು ಅದನ್ನು ಹೇಗೆ ಅರ್ಥೈಸ್ಕೋಬೇಕು ನೋಡಿ. ಎರಡನೇ ಇದನ್ನು ನೋಡಿ, ತ್ರಯಾಣಾಂ ಕ್ಷಯೋಪಾಯ, ಕ್ಷಯಾಪಾಯ ಅಂತ ಹೇಳಿದ್ದಾರೆ, ತ್ಯಾಜ್ಯೋಪಾಯ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ಇದು ಕ್ಷಯಿಸಬೇಕು ಹಂತ ಹಂತವಾಗಿ ಹೊರತು. ಯಾಕೆಂದ್ರೆ ಗೊತ್ತು ಶಂಕರ ಭಗವತ್ಪಾದರಿಗೆ ಸಂಸಾರ ತರ ಕಷ್ಟ ಗೊತ್ತು, ಸಂಕಟ ಗೊತ್ತು. ಏ ಎಲ್ಲ ಬಿಟ್ಬಿಡಯ್ಯ ಅಂದ್ರೆ ಯಾರು ಅದನ್ನ ಹೇಳ್ತಾರೋ ಅವ್ರನ್ನ ಬಿಟ್ಬಿಡ್ತಾರೆ. ಅದರಿಂದ ಅವ್ರೇನ್ ಮಾಡಿದ್ರು, ಕ್ಷಯ ಅಂದ್ರು. ಒಂದೊಂದು ಪದಾನು ಒಂದೊಂದು ಅಕ್ಷರನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅಂತಹ ಮಹಾನುಭಾವರು ಅವರು, ಅದೇ ಏನ್ ಎಲ್ಲೂ ಒಂದ್ ಚಿತ್ತೂರು ತಪ್ತರ ಹೇಳಿರಲ್ಲ ಅವರು. ಮಗು ನಿಂಗೆ ಜೋರ ಓಡಕ್ ಆಗಲ್ಲ ಅಲ್ವಾ, ಅಥ ಜೋರ ನಡಿಯಕ್ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ನನ್ನ ಕೈ ಹಿಡಿದು ನಿಧಾನಕ್ ಬಾ, ಆಮೇಲೆ ಮೆಲ್ಲಿಗೆ ನಾನ್ ನಿನ್ ಕೈ ಹಿಡ್ಕೋತೀನಿ, ನಿಧಾನಕ್ ಬಾ. ಯಾವಾಗ ನೀವು ನಡೀತಾ ನಡೀತಾ ಗುರುಗಳು ನಿಮ್ ಕೈ ಬಿಟ್ಟಿದ್ದೆ ಗೊತ್ತಾಗಲ್ಲ, ನೀವು ನಡ್ಕೊಂಡು ಹೋಗ್ತೀನಿ, ಅವ್ರ ಹಿಂದೆ ನೋಡಿ ನಗ್ತಾ ಇರ್ತಾರೆ ಅಷ್ಟೇ. ಅಧ್ಯಾತ್ಮ ಅಂದ್ರೆ ನಮ್ಮನ್ನ ನಾವು ದೈವಕ್ಕೋ ಗುರುವಿನ ಪಂಥಕ್ಕೋ ಆ ಗುರುವಿನ ಪಥಕ್ಕೋ ನಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟಾಗ ನಾವು ಅವ್ರನ್ನ ಹಿಡ್ಕೊಂಡಿದ್ದೀವಿ ಅಂತ ಅನ್ಕೊಂಡೇ ಇರ್ತೀವಿ. ಅವ್ರ ಮೆಲ್ಲಿಗೆ ಕಣ್ಮರೆ ಆಗ್ಬಿಡ್ತಾರೆ, ನಮ್ಮ ಕಡೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ವಿವೇಕ ಚೂಡಾಮಣೆಯ ಕೊನೆಯ ಭಾಗದಲ್ಲಿ ಆ ಮಾತನ್ನು ಹೇಳ್ತಾರೆ. ಅವತ್ತಿನ ದಿವಸ ಎಲ್ರಿಗೂ ಒಂಥರ ಆಗುತ್ತೆ, ಶಂಕರಾಚಾರ್ಯರು ನಮ್ಮಿಂದ ದೂರ ಹೊರಟೋದ್ರು ಏನು ಅಂತ ಅನ್ನುವಷ್ಟು ಮಟ್ಟಿಗೆ ಅವರ ಶ್ಲೋಕಗಳಿದೆ. ಆ ಥರ ನಾವು ಧಾರಣೆ ಮಾಡಬೇಕು. ಅದರಿಂದ ಇಲ್ಲಿ ಆಗುವ ಉಪಕಾರಗಳು ಅದು ಇದು ಅಂತ ಏನು ಅನ್ಕೋಬೇಡಿ. ನಿರಾಳವಾಗಿ ಬಿಡುತ್ತೀರಿ, ನಿಶ್ಚಿಂತರಾಗಿ ಬಿಡುತ್ತೀರಿ, ಅದಲ್ವ ದುಃಖ ದುಮ್ಮಾನಗಳೆಲ್ಲವೂ ತಲೆಗೆ ಹೋಗಿ ಬಿಡುತ್ತದೆ. ನೀವು ಅನ್ನತಕ್ಕಂಥ ಸ್ವರೂಪವು ದರ್ಶನ ಪ್ರತೀಸಾಗುತ್ತೆ. ಅಂದರೆ ನಾನು ಅನ್ನುವ ಅಹಂಕಾರವು ದೇಹದಿಂದ ದರ್ಶನ ಕೊಟ್ಟರೆ, ಆದರೆ ಆತ್ಮಸ್ವರೂಪವು ಅಮೃತ ದರ್ಶನ. ನಾನು ಕರಿತೀನಿ ಅದನ್ನು ಅಮೃತ ದರ್ಶನ. ಯಾವುದೇಳಿ ಅಹಂ ಸ್ವರೂಪವು ಅಮೃತ ದರ್ಶನ ಅಂದರೆ ಪಾನಮೇ ಅನ್ನಬೇಕಾದದ್ದೇ ಹೊರತು ದರ್ಶಿಸಬೇಕಾದದ್ದಲ್ಲ. ಯಾಕೆಂದ್ರೆ ವ್ಯಕ್ತಿಗೆ ಕಣ್ಣು ಮೂಗು ಏನಿಲ್ಲ, ಹೌದಲ್ವ? ಅದು ಪಾನ ಮಾಡು ಅಂದರೆ ಅದನ್ನು ನಾವು ಸ್ವೀಕಾರ ಮಾಡು, ಆಸ್ವಾದಿಸಬೇಕು ರಸೋವೈ ಸಹ. ಅದು ಕಾರಣದಿಂದ ಇಲ್ಲಿ ಇದನ್ನು ಕ್ಷಯಿಸೋದು ಹೇಗೆ, ಕ್ಷಯ ಮಾಡೋದು ಹೇಗೆ ಅಂದರೆ ಈ ಉಪಾಯವನ್ನು ಹೇಳ್ತೀನಪ್ಪ. ಆದರೆ ಈ ಉಪಾಯವನ್ನು ಸರ್ವಾವಸ್ಥಾಸು ನೋಡಿ, ಸರ್ವಾವಸ್ಥ ನೋಡಿ ಅಂದ್ರೆ ಇದನ್ನ ಅಭ್ಯಾಸ ಮಾಡಿದ್ರೆ ಸ್ವಭಾವವಾಗಿ ಬಿಡುತ್ತದೆ. ನಿದ್ದೆಗಣ್ಣಲ್ಲಿ ಎದ್ದು ಕೂಡಿಸಿದ್ರು ಶ್ರೀಕೃಷ್ಣ ಅನ್ಬೇಕು, ನಿದ್ದೆಗಣ್ಣಲ್ಲಿ ಎದ್ದು ಕೂಡಿಸಿದ್ರು ಕೂಡ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ಬೇಕು. ಸರ್ವಾವಸ್ಥ ಜಾಗೃತ ಸ್ವಪ್ನ ಸುಷುಪ್ತಿ, ಅಥವಾ ನಮಗೆ ಯಾವ ಯಾವಾಗ ಎಲ್ಲೆಲ್ಲಿ ಏನೇನು ಜ್ಞಾನಗಳು ಹೋಗುತ್ತದೋ, ಎಲ್ಲೆಲ್ಲಿ ಪ್ರಸಂಗಗಳು ಹೋಗುತ್ತೋ ಅಲ್ಲಿ. ಅದರಿಂದ ಸರ್ವಾವಸ್ಥೇಶು ಸರ್ವದಾ, ಎಲ್ಲ ಕಾಲಗಳಲ್ಲಿಯೂ ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ಕಣ್ಬಿಡುವಾಗ, ಕಣ್ಮುಚ್ಚುವಾಗ, ಆಕಳಿಸುವಾಗ, ಅಕ್ಷಿ ಬಂದಾಗ, ಟಿ ವಿ ನೋಡುವಾಗ, ಅದಲ್ಲ ಗೆಳೆಯ ಗೆಳತಿಯರ ಜೊತೆಯಲ್ಲಿರುವಾಗ, ಊಟ ಮಾಡುವಾಗ, ಹೋಟೆಲ್ಗೆ ಹೋಗುವಾಗ, ಸಿನಿಮಾ ನೋಡುವಾಗ, ಏನಾದರೂ ಮಾಡ್ತೀರಿ ನೀವು, ಏನನ್ನ ಮಾಡುತ್ತಿದ್ದರೂ ಒಳಗಡೆ ಅದು ಹೇಗೆ ನಮ್ಮ ಹೃದಯವು ಡಬ್ಬ 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 ಅಂತ ನಾವೇನು ಮಾಡ್ತಾ ಇದ್ದೀವಿ ಅದಷ್ಟು ಕದೆ ಹೊಡ್ಕೋತಾ ಇರಲ್ವಾ? ನಾವು ಕಡೆ ಗಮನ ಕೊಟ್ಟಿದ್ದೀವ? ನೀವು ಕೊಡಿ ಕೊಡದೇ ಇರಿ, ಆದರೆ ಅದು ಹೊಡ್ಕೋತಾನೆ ಇರಿ, ಆದರೆ ಅದರ ಕಡೆ ಗಮನ ಕೊಡಿ. ಓ ಇದೆಯಪ್ಪ ಪರವಾಗಿಲ್ಲ ಬದುಕಿದ್ದೀನಿ ಅಂತ ಅನ್ಕೊಳ್ಳೋದ. ಹಂಗೆ ಯಾವಾಗಲೂ ಕೂಡ ಸದಾ ಸರ್ವದ ಒಂದು ಉಪಾಯನ ಹೇಳ್ತೀನಿ, ಗುರುಗಳು ಹೇಳ್ತಾ ಇದ್ದಾರೆ. ಆ ಉಪಾಯವನ್ನು ಎಲ್ಲ ಅವಸ್ಥೆಗಳಲ್ಲಿಯೋ, ನಮಗೆ ದುಃಖ ಆದಾಗಲೂ ಅಷ್ಟೇ, ಸುಖ ಆದಾಗಲೂ ಅಷ್ಟೇ, ಫಂಕ್ಷನ್ಗಳಲ್ಲಿ ಇರಲಿ, ಸೀರೆ ಉಟ್ಕೋತಾ ಇರಲಿ, ಒಡವೆ ಹಾಕ್ಕೋತಾ ಇರಲಿ, ಪೌಡ್ರ್ ಹಾಕೋತಾ ಇರಲಿ, ಜಡೆ ಹೆಣ್ಕೊಳ್ತಾ ಇರಲಿ, ಹೂ ಮುಡ್ಕೊಳ್ತಾ ಇರಲಿ, ತಲೆ ಬಾಚ್ಕೋತಾ ಇರಲಿ, ಟೈ ಕಟ್ಕೋತಾ ಇರಲಿ, ಶೂ ಹಾಕೋತಾ ಇರಲಿ, ಏನಾದರೂ ಮಾಡ್ತಾ ಇರಿ. ಅದಲ್ವ ಈಗ ನಾನು ಇಲ್ಲಿ ಕುಳಿತು ಪ್ರವಚನ ಮಾಡ್ತಾ ಇದ್ದೀನಿ, ನೀವು ಪ್ರವಚನ ಕೇಳ್ತಾ ಇದ್ದೀರಿ, ಆವಾಗಲೂ ಆಗಲೂ ಇದನ್ನು ಮಾಡ್ಬೋದು ಅಂತಾರೆ ಶಂಕರ ಭಗವತ್ಪಾದರು. ಇದನ್ನು ಮಾಡ್ತಾ ಇದ್ರೆ ಏನಾಗುತ್ತೆ ಆಮೇಲೆ, ಅದು ಪ್ರಶ್ನೆ ಏನು ಹೇಳ್ತಾರೆ ಆಮೇಲೆ ಏನಾಗುತ್ತೆ ಅಂತ. ಆದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ದು ಸರ್ವಾವಸ್ಥೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ. ಅದು ಅಲ್ವಾ ಸುಮ್ಮನೆ ಇನ್ನೇನೋ ಮಾಡ್ತಾ ಇರ್ತೀವಿ, ಉಗುರನ್ನೆಲ್ಲ ಕಟ್ ಸಂಡೆ ಸಂಡೆ ಉಗುರೆಲ್ಲ ಕಟ್ ಮಾಡ್ಕೊಳ್ಳೋ ಪ್ರೋಗ್ರಾಮ್ ಇಟ್ಕೊಂಡಿರ್ತೀರಾ, ಕಟ್ ಮಾಡ್ಕೊಳ್ತಾ ಇರುವಾಗ ಕೆಟ್ಟದ್ದಲ್ಲಿ ಎಲ್ಲಾನು ಹೇಳ್ತೀನಿ ನಿಮಗೆ. ಅದೇ ಥರ ಕಾಲು ತೊಳ್ಕೊತಾ ಇರುವಾಗ, ಟಾಯ್ಲೆಟಿಂಗ್ ಹೋಗಿರುವಾಗ, ಎಂಥ ಅವಸ್ಥೆಯಲ್ಲಾರೋ ಆಗಲಿಟ್ಬಿಟ್ರು ಶಂಕರ ಭಗವತ್ತರು, ತಲೆ ಬಾಚ್ಕೊಳ್ಳುವಾಗಲೂ ಅಲ್ಲಿ ಸುಮ್ಮನೆ ಕೂತೀರಿ, ಹಲ್ಕಡಿತಾ ಕೂತೀರಿ, ಪೇಪರ್ ಓದ್ತಾ ಇರಿ, ಅದಲ್ವೋ ಫೋನ್ ತಗೊಂಡು ಯಾರತ್ತಾರು ಮಾತಾಡ್ತಾ ಇರಿ, ಅವನ ಹತ್ರ ಜಗಳನೇ ಕಾಯ್ತಾ ಇರಿ, ಆದರೂ ನಿಮ್ಮ ಒಳಗಡೆ ಏನೋ ಒಂದಿರಬೇಕು.
ಅದೇನು ಅಂತ ಹೇಳ್ತೀನಿ ಅಂತಾರೆ ಶಂಕರ ಭಗವಾನರು. ಸರ್ವದಾ ಎಲ್ಲ ಕಾಲಗಳಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಯಾವಾಗಲೂ, ಸರ್ವದಾ ಯಾವಾಗಲೂ ಅಂದರೆ ಕಾಲಕ್ಕೆ ಸಂಬಂಧಪಟ್ಟಿರೋದು, ಅವಸ್ಥೆಗಳು ಅಂದರೆ ನಾವು ಮಾಡುವ ಚೇಷ್ಟೆಗಳಿಗೆ ಸಂಬಂಧಪಟ್ಟಿರೋದು. ಬಾಹ್ಯ ಚೇಷ್ಟೆ, ಒಳಗಡೆ ಚಿಂತನೆ, ಯತ್ನ ಮಾಡ್ತಾ ಇದೀವಲ್ಲ ಅದರಿಂದ ಏನು ಮಾಡಬೇಕಪ್ಪ. ಅಷ್ಟೇ ಅಲ್ಲ, ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಸೇರಿಸ್ತಾರೆ ಅದಕ್ಕೆ. ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮ ಮಾತ್ರಾವಲೋಕನೈ ಸದ್ಭಾವ ವಾಸನಾ ಧಾರ್ಯಾತ್ ತತ್ರಯಂ ಲಯಮಶ್ನುತೇ ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮ ಮಾತ್ರಾವಲೋಕನೈ ಸದ್ಭಾವ ವಾಸನಾ ಧಾರ್ಯಾತ್ ತತ್ರಯಂ ಲಯಮಶ್ನುತೇ. ಈ ಗುಂಟ ಫಂಕ್ಷನ್ ಹೇಳ್ತಾರೆ ಈ ಶ್ಲೋಕದಲ್ಲಿ, ಬಹಳ ಗಮನ ಇಟ್ಕೇಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸರ್ವತ್ರ ಸರ್ವತಃ ಸರ್ವಂ, ಸರ್ವತ್ರ ಅಂದ್ರೆ ಎಲ್ಲ ಕಡೆಯೋ, ಎಲ್ಲ ಕಡೆನೂ ಅದಲ್ವಾ, ಎಲ್ಲ ಕಡೆನೂ ಒಂದೇನು, ಕುಳಿತಿರುವ ಕಡೆ, ನಡೆದಾಡುವ ಕಡೆ, ಹೋಗಿ ಸೇರುವ ಕಡೆ, ಎಲ್ಲರೂ ಅಲ್ಲಿ ಬಸ್ ಹತ್ತಿರ ಅಲ್ಲಿ ಕೂತ್ಕೊಳ್ಳೋ ಜಾಗ, ಇಲ್ಲಿ ಕೂತಿದ್ರೆ ಇಲ್ಲಿ ಫಂಕ್ಷನ್, ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ನಡೀರಿ, ಏನಾರು ಮಾಡಿ, ಎಲ್ಲ ನಡೆಯಲು ಸರ್ವತ್ರ ಎಲ್ಲ ಕಡೆಗಳಲ್ಲಿಯೂ ಕೂಡ ಸರ್ವತಃ ಸರ್ವತಃ ಎಲ್ಲ ಪ್ರಾಕಾರಗಳಿಂದಲೂ, ಎಲ್ಲ ಪ್ರಾಕಾರಗಳಿಂದಲೂ, ಎಲ್ಲ ಪ್ರಾಕಾರಗಳಿಂದ ಅರ್ಥ ಏನು, ನಮಗೆ ಈ ವಾಸನೆಗಳಿರೋ ಐದು ಕಡೆ ಹೌದಲ್ವಾ. ನಾವು ಸರ್ವ ಪ್ರಾಕಾರ ಅಂದರೆ ನೋಡುವ ಎಲ್ಲ ಕಡೆಗಳಲ್ಲಿಯೂ, ಕೇಳುವ ಎಲ್ಲ ಶಬ್ದಗಳಲ್ಲಿಯೂ, ಕೇಳುತ್ತಿರುವುದರಲ್ಲಿಯೋ, ಮೂಸುವ ಮುಟ್ಟುವ ಏನೇನಿದೆಯೋ ಎಲ್ಲರಲ್ಲೂ, ಯೋಗರಥೋವ ಭೋಗರಥೋವ ಎಲ್ಲೆಲ್ಲ ಏನೇನಿದೆಯೋ ಎಲ್ಲರಲ್ಲೂ ಕೂಡ ಎಸ್ ಎ ಬ್ರಹ್ಮಣಿ ರಮತೆ ಚಿತ್ತಮ್ ಅದಲ್ಲಿ ಸ್ಟ್ರೈಟಾಗಿ ಅಪ್ಲೈ ಮಾಡ್ಕೋಬೋದು, ಮಾಡ್ಕೋಬೇಕು. ಅಂದರೆ ಎಲ್ಲ ಕಡೆಯೂ ಯಾವಾಗಲೂ ಕೂಡ ಏನು ಮಾಡಬೇಕು ಅಂದರೆ ಸರ್ವಂ ಬ್ರಹ್ಮ ಮಾತ್ರ ಅವಲೋಕನ, ಬ್ರಹ್ಮ ಮಾತ್ರಾವ, ಬ್ರಹ್ಮ ಮಾತ್ರ ಅವಲೋಕನ. ಅದೇ ಅವಲೋಕನ ಅಂದ್ರೆ ಸಿಂಹಾವಲೋಕನ ಅಂದ್ರೆ ಹಿಂದಿರುಗಿ ನೋಡುವ ಅಂತ ಅರ್ಥ. ಹಿಂದಿರುಗಿ ನೋಡುವ ಅಂತ ಅರ್ಥ ಏನು ಅಂದ್ರೆ, ಪ್ರತಿಯೊಂದು ಕಾಲದ ಹಿಂದೆಯೂ, ಪ್ರತಿಯೊಂದು ಪದಾರ್ಥದ ಹಿಂದೆಯೂ, ಪ್ರತಿಯೊಂದು ಘಟನೆಯ ಹಿಂದೆಯೂ, ಪ್ರತಿಯೊಂದು ಭಾವ ಭಾವನೆಗಳ ಹಿಂದೆಯೂ ಇರತಕ್ಕಂಥದ್ದು ಅದೇ ಎಂಬತಕ್ಕಂಥ ಜ್ಞಾನ. ಈಗ ಯಾವ್ದಾದ್ರು ಒಂದು ಸುಂದರವಾದ ಒಂದು ಸ್ತ್ರೀ ನೋಡಿ, ಒಬ್ಬ ಪುರುಷನಿಗೆ ಅನ್ಸುತ್ತೆ ಅಂತ ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಿದ್ದಾಳೆ ನೋಡಿ, ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದಾಳಲ್ಲ ಅಂತ ಅವಳ ಸೌಂದರ್ಯಕ್ಕೆ ಅವನು ಮಾರು ಹೋದಾಗ ಅವನಿಗೆ ಅನಿಸ್ಬೇಕು. ಏನಂತ ಅನಿಸ್ಬೇಕಂತೆ, ಇದಕ್ಕೆ ಉದಾಹರಣೆ ಅದು, ಇಷ್ಟು ಸುಂದರವಾಗಿದ್ದಾಳಲ್ಲ ಇವಳು, ಇವಳೇ ಅಂದರೆ ಈ ಮೇಲ್ನೋಟಕ್ಕಿರುವ ಈ ದೇಹವೇ ಎಷ್ಟು ಸುಂದರವಾಗಿದೆ ಅಂದರೆ, ಈ ಸೌಂದರ್ಯವನ್ನು ನೀಡುವ ಪರತತ್ವ ಇದೆಯಲ್ಲ, ಪರಬ್ರಹ್ಮ ಇದಾನಲ್ಲ, ಅವನು ಎಷ್ಟು ಸುಂದರವಾಗಿರಬೇಕು ಅಂತ ಅಂದಾಗ, ತಾತ್ಕಾಲಿಕವಾಗ ಇದಕ್ಕೆ ಇಷ್ಟೊಂದು ನನ್ನನ್ನು ಸೆಳೆಯುವ ಶಕ್ತಿ ಇದೆ ಎಂದರೆ, ಆ ಪರತತ್ವಕ್ಕೆ ಆತ್ಮತತ್ವಕ್ಕೆ ಇನ್ನೆಷ್ಟು ಸೆಳೆತ ಇರಬೇಕಲ್ಲ ಅಂತ ನೀವು ಅದರ ಬಗ್ಗೆ ಅವಲೋಕನ. ಇನ್ನೀಗ ನೋಡೋದು ಹಿಂದಿರುಗಿ ನೋಡೋದು ಅಂತ, ಯಾವಾಗಲೂ ಹಿಂದಿರುಗಿ ನೋಡ್ಕೊಳ್ಳೋದು ಅಂತ ಅರ್ಥ, ಈ ಅರ್ಥ ಏನಂದ್ರೆ ಇಲ್ಲಿ ಕಾಣುವುದರ ಹಿಂದೆ ಅಂತ ಅರ್ಥ. ನಾವೇನು ಹಿಂದಿರುಗಿ ನೋಡ್ಕೊಳ್ಳೋದು ಅಂತಲ್ಲ ಅರ್ಥ, ನಮ್ಮನ್ನು ನಾವು ಯಾವಾಗಲೂ ಚಂದ ಚಂದ ಅಂತ ಗುರುತಿಸ್ಕೊಳ್ತಾ ಇದ್ದೀವೋ, ಆ ಚಂದ ಅಂದ ಚಂದಗಳೆಲ್ಲವೋ ಆ ಪರಬ್ರಹ್ಮವೇ. ನೋಡಿ, ಎಲ್ಲ ನಾಮರೂಪಗಳ ಹಿಂದೆ ಇರೋದು, ಆ ನಾಮರೂಪಗಳಲ್ಲಿರ್ತಕ್ಕಂಥ ಎಲ್ಲ ಚಲನವಲನಗಳು ಏನೇನಾದರೂ ಪ್ರಾಕಟ್ಯವಾಗುತ್ತೋ ಅದರೆಲ್ಲ ನಾಮರೂಪಗಳ ಸೌಂದರ್ಯಗಳು ಎಲ್ಲವೂ ಕೂಡ ಆ ಭಗವತ್ ತತ್ವವೇ. ಅದ್ಯಾವುದು ಇಲ್ಲಿವರೆಗೂ ನಮಗಿದ್ದು ವಿಷಯ ಭಾವನ, ಈಗ ಇದು ಸದ್ಭಾವನ. ವಿಷಯ ವಾಸನೆಗಳೆಲ್ಲವೂ ಅಸದ್ಭಾವನ, ಅರ್ಥ ಆಯ್ತಲ್ಲ. ಈಗ ಏನಂತ ಹೇಳ್ಬೇಕಾದ್ರು ಎಲ್ಲ ಬಿಟ್ಬಿಡಿ ಅಂತ ಹೇಳಿದ್ರ ಇಲ್ಲ, ಆ ನಮ್ಮ ಆ ಭಾವನೆಗಳನ್ನೆಲ್ಲ ಕನ್ವರ್ಟ್, ಅದನ್ನ ಪರಿವರ್ತಿಸಿಕೊಳ್ಳಬೇಕು, ಏನು ಬೇರೆ ಮಾಡ್ಬೇಕಾದಿಲ್ಲ. ನಾವು ಇವಾಗ ಹೇಗಿದ್ದೀವೋ ಅದ್ರಗೆಲ್ಲಾನು ಯು ಹ್ಯಾವ್ ಟು ಚೇಂಜ್ ಯುವರ್ ಆಟಿಟ್ಯೂಡ್, ನಾಟ್ ದಿ ಆಕ್ಷನ್. ಇದನ್ನ ಪದೇ ಪದೇ ಮಾಡ್ತಾ ಇರೋ, ಏನು ನೋಡಿದ್ರು ಅಷ್ಟೆ, ಒಂದು ಮಗು ದೇವರಂತೆ ಅಂತ ನಾವು ಅಂತೀವಲ್ಲ, ಬೆಳೆದ ಮೇಲೆ ದೇವ ಆಗುತ್ತೆ, ಇಲ್ಲ ಆವಾಗಲೂ ಅದು ದೇವರೇ, ಆದರೆ ನಮಗೆ ಅದು ದೇವದಂತೆ ಕಾಣುತ್ತೆ. ಯಾಕೆ? ನಮ್ಮಲ್ಲಿ ಭಾವ ಬೆಳೆದಿರೋದು ದುರ್ಭಾವನ, ಸದ್ಭಾವನೆ ಬೆಳೆದಿಲ್ವಲ್ಲ ಅದಲ್ವಾ. ಯಾರು ಏನಾದ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರೋ ಒಂದು ಗಂಡು ಹೆಣ್ಣು ಮಾಡ್ಕೊಂಡು, ನಮಗೆ ತಕ್ಷಣ ಬೇರೆ ಯೋಚನೆ ಬರೋದಿಲ್ಲ, ಓಹೋ ಏನೋ ಇರ್ಬೋದು ಸುಮ್ಮನೆ.
ಅವರಿದಾರೋ ಇಲ್ವೋ ಅದು ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ಬಟ್ ನಾವೊಂದು ಕಾಲ್ಪನಿಕವಾಗಿ ಸುಮ್ಮನೆ ಇಷ್ಟೊತ್ತಲ್ಲಿ ಮಾತಾಡೋದು ಏನ್ರಿ ಅಂತ, ಇಲ್ಲಪ್ಪ ಇವ್ರು ನಮ್ಮ ಸಿಸ್ಟರ್ ಅಂತ ಅವನ ಹೇಳಿ ಏನ್ರಿ ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಮಾತಾಡೋದು ಉಂಟಲ್ಲ. ಅದರಲ್ಲಿ ಯಾಕೆ ಅದು ತುಂಬ ಕೆಳಗಡೆ ಇರೋದು ಭಾವ, ಅಕಸ್ಮಾತ್ ಹಾಗೆ ಇದ್ರು ಅಂತ ಇಟ್ಕೊಳ್ಳಿ ಅವರು, ಅವ್ರ ಪಾಡು ಅವ್ರು ಹಾಯಾಗಿ ಹೋಗ್ತಾರಪ್ಪ ಹೌದಲ್ವಾ, ಅವ್ರು ಬ್ರಹ್ಮಭಾವದಲ್ಲಿ ತಿಳ್ಕೊಂಡು ಹೋಗ್ತಾ ಇದ್ರು, ಇವ್ರಿಗೇನು ಆದ್ರೆ ಇರೋದಿಲ್ಲ ಇವನು ಹೌದಾ. ಯಾಕೆಂದ್ರೆ ಇವನಿಗಿರೋ ಇವನು ಏನೋ ಒಂಥರ ಭಾವ ಇವನಿಗೆ, ಅವನು ಸದ್ಭಾವದಲ್ಲೂ ಇಲ್ಲ ದುರ್ಭಾವದಲ್ಲೂ ಇಲ್ಲ, ಬರೀ ಕಾಮೆಂಟ್ ಭಾವ ಬರೀ ಅಂತಾನೆ ಇರೋದು ಅಲ್ವಾ. ಇರುವುದರಲ್ಲಿ ತೃಪ್ತಿ ಇಲ್ಲ, ಸಿಗದೇ ಇರುವುದರಲ್ಲಿ ಅವನಿಗೆ ಸಿಗದೇನೋ ಇಲ್ಲಿ ಸಿಗೋದಿಲ್ವೇನೋ ಅನ್ನತಕ್ಕಂಥದ್ದಿದೆ. ಅದರಿಂದ ಅವನಿಗೆ ಎರಡರಲ್ಲೂ ಸಲ್ಲದೆ ಅಲ್ಲಿಯೂ ಸಲ್ಲದೆ ಇಲ್ಲಿಯೂ ಸಲ್ಲದೆ ಒದ್ದಾಡ್ತಾ ಇರ್ತಾನೆ ಅಂತಹ ಭಾವ ಇರುತ್ತೆ. ಅದು ಕಾರಣದಿಂದ ಶಂಕರ ಭಗವತ್ಪಾದ ಹೇಳ್ತಾ ಇದ್ದಾರೆ ಬ್ರಹ್ಮಭಾವನ ನೋಡಿ, ಬ್ರಹ್ಮಭಾವನ ಅಂತ ಯಾವುದದು, ಸದ್ಭಾವನ ಉತ್ಕೃಷ್ಟವಾದ ಭಾವನ ವಿಶಾಲವಾದ ಭಾವನ ನೋಡಿ. ಇವಾಗ ಇಲ್ಲಿ ನಾವು ಇಷ್ಟು ಜನ ಕೂತಿದ್ದೀವಿ, ಇಲ್ಲಿ ನಾವು ಜಡರೂಪದಲ್ಲಿರತಕ್ಕಂಥ ಎಲ್ಲ ಪದಾರ್ಥಗಳನ್ನು ನೋಡ್ತೀವಿ, ಗೋಡೆ ಗಿಡೆ ಅದು ಇದು ಲೈಟು ಕೇಳಿದೆಲ್ಲ, ಫ್ಯಾನು ಗೀನು ಚೇರು ಗೀರು ಈ ಕಾರ್ಪೆಟು ಎಲ್ಲನೂ ಕೂಡ ಜಡ. ಚೇತನವಾಗಿರತಕ್ಕಂಥ ನಾವೆಲ್ಲರೂ ಚೇತನವಾಗಿರತಕ್ಕಂಥವ್ರು, ಇದರೊಳಗಡೆ ಲಿಂಗ ಭೇದ ಇರತಕ್ಕಂಥ ಈ ಕಡೆ ಎಲ್ಲ ಹೆಂಗಸರು ಈ ಥರ ಗಂಡಸರು ಎಲ್ಲ ಇದೆ. ಈಗ ಇದರಲ್ಲಿ ನಾವು ಬ್ರಹ್ಮಭಾವವನ್ನು ಕಾಣೋದು ಹೇಗೆ ಅದಲ್ವ, ಏನೇನು ಇಲ್ಲಿ ನಾವು ನೋಡ್ತಿದೀವೋ ಕೇಳ್ತಿದೀವೋ ಅನುಭವಿಸ್ತಾ ಇದೀವೋ ಇದೆಲ್ಲವೂ ಕೂಡ ಕಾಲತಃ ವಸ್ತುತಃ ಪರಿಚ್ಛಿನ್ನ ಅನ್ನುವ ಜ್ಞಾನ ಇದೆಯಲ್ಲ ಅದು ಅಪರಿಚ್ಛಿನ್ನ. ಆ ಅಪರಿಚ್ಛಿನ್ನವಾದ ಆ ಜ್ಞಾನವೇ ಬ್ರಹ್ಮಭಾವ ಒಂದಾಯ್ತಾ. ಹೋಲಿ ಅದು ನಮ್ಗೆ ಭಾಳ ಕಷ್ಟ ಆ ಕಾಂಡೇ ಇರೋದ್ರಿಂದ ಅನುಭವ ಬರದೇ ಇರೋದ್ರಿಂದ ಅಂದ್ರೆ, ಇಲ್ಲಿರುವವರೆಲ್ಲರೂ ಕೂಡ ಯಾವುದೋ ಒಂದು ಚೈತನ್ಯದಿಂದಲೇ ಎಲ್ಲರೂ ಓಡಾಡ್ತಿರೋದು ಮಾಡ್ತಿರೋದು ಹೌದಲ್ವಾ. ಎಲ್ಲರಿಗೂ ಕಣ್ಣು ಮೂಗು ಕಿವಿ ಎಲ್ಲ ಇದ್ದೇ ಇದೆ, ಅವ್ರಿಗೆ ಒಳಗಡೆ ಆಗತಕ್ಕಂಥ ಭಾವಗಳೆಲ್ಲವೂ ಬೇರೆ 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 ಆಗ್ತಾ ಇದ್ರು. ಯಾವ ಕಾರಣದಿಂದ ಯಾವ ಚೈತನ್ಯದಿಂದ ಅವ್ರಿಗೆ ಅನುಭವಗಳೆಲ್ಲವೂ ಬೇರೆ ಬೇರೆ ಬೇರೆಯಾಗಿ ಆಗುತ್ತಿದೆಯೋ, ಇವರಿಗೆಲ್ಲ ಬೇರೆ ಬೇರೆಯಾಗಿ ಆಗುತ್ತಿದೆಯೋ, ಅದೆಲ್ಲದಕ್ಕೂ ಕಾರಣವಾಗಿರುವ ಒಳಗಿನ ಒಂದು ಪರಮ ಚೈತನ್ಯ ಪೊಟೆನ್ಶಿಯಲಿ ಡಿವೈನ್ ಅಂತೀವಲ್ಲ ಅದು ಏಕವಾಗಿದೆ ಅಂತ ಸದಾ ಸ್ಮರಿಸುತ್ತಿರುವುದು, ಸದಾ ಅದನ್ನು ನೆನೆಯುತ್ತಿರುವುದು, ಅದನ್ನು ಅವಲೋಕನ ಮಾಡುತ್ತಿರುವುದು. ಇದು ಸಾಧ್ಯವಾಗುವುದು ದೇವತೆಗಳಿಗಲ್ಲ, ಇದು ಸಾಧ್ಯವಾಗುವುದು ದಾನವರಿಗಲ್ಲ, ಇದು ಸಾಧ್ಯವಾಗುವುದು ಮನುಷ್ಯರಾಗಿರುವವರಿಗೆ ಮಾತ್ರ, ಮನುಷ್ಯರಾಗಿರುವವರಿಗೆ ಮಾತ್ರ, ಮನುಷ್ಯರಾಗಿರುವವರಿಗೆ ಮಾತ್ರ, ಮನುಷ್ಯರಲ್ಲದವರಿಗೆ ಅಲ್ಲ. ಮನುಷ್ಯರಾಗಿದ್ದರೂ ಹೌದಲ್ವ, ದುರ್ಲಭಂ ತ್ರಯವೇ ತದ್ ದೈವಾನುಗ್ರಹ ಹೇತುಕ ಇದೇ ಇದೆಯಲ್ಲ. ಅದರಿಂದ ನಾವು ಎಲ್ಲಿ ಕಳೆದೋಗಿದ್ದೀವಿ ನಾವು ಅನ್ನೋದು ನೋಡಿ, ಇಲ್ಲಿ ಮಾಡುವುದೆಲ್ಲವೂ ಇಲ್ಲಿರತಕ್ಕಂಥದ್ದೆಲ್ಲವೂ ವ್ಯಾಪಾರ ಅದಲ್ವ. ಅಂದ್ರೆ ಅರ್ಥ ಏನು, ಜೀವನೋಪಾಯ ಇದೆಲ್ಲ ಜೀವನ ವ್ಯಾಪಾರ. ಜೀವನ ವ್ಯಾಪಾರದಲ್ಲಿ ಏನು ವೃದ್ಧಿಯಾದ ಲಾಭ ನಷ್ಟಗಳೆಲ್ಲವೂ ಪಾಪ ಪುಣ್ಯಗಳಂತ ನಮಗೆ ಕಾಡುವುದುಂಟು. ಅದಕ್ಕೆ ಹೇಳುವಾಗಲೂ ಕೂಡ ಒಳ್ಳೆ ಜನ್ಮ ಬರುತ್ತೆ ಅದು ಇದು ಉತ್ತಮ ಗತಿ ಇದೆಲ್ಲ ಇದೆಯಲ್ಲ. ಮುಂದಿನ ವಾರ ನೋಡ್ಬೇಕಲ್ಲ ಅಲ್ಲಿ ನೆಕ್ಸ್ಟ್ ರಜೋಗುಣದಲ್ಲಿ ಏನು ಬರುತ್ತೆ ಅದೆಲ್ಲ ನೋಡ್ಬೇಕಲ್ಲ, ಯಾವ ಜನ್ಮ ಬರಲಿ ಏನಾರು ಆಗಲಿ. ಆದರೆ ಇಲ್ಲಿ ಹೇಳ್ತಾ ಇರೋದು ಯತ್ನಶೀಲನಾದವನು ಪ್ರಯತ್ನಶೀಲನಾದವನು ಇದೆಲ್ಲವನ್ನ ಒಮ್ಮೆ ನೋಡಿಬಿಟ್ಟರೆ ಇಡೀ ಈ ಕುಟುಂಬಕ್ಕೆ ಇಡೀ ಈ ಸಂಸಾರ ವೃಕ್ಷಕ್ಕೆ ಬ್ರೇಕ್ ಹಾಕಬೇಕು ಅಂತ ಯಾರ್ಯಾರು ಅನ್ಸತ್ತೋ ಇನ್ ಮುಂದೆ ಇದರ ನೆಸೆಸಿಟಿ ಇಲ್ಲ. ಮತ್ತೆ ಎಷ್ಟು ಕೋಟಿ ಸತಿ ಮನುಷ್ಯನಾಗಿ ಜನ್ಮ ಎತ್ತಿ ಬಂದರು, ಇದೇ ಎಲೆಕ್ಷನ್ನು ಇದೇ ಸೆಲೆಕ್ಷನ್ನು ಇದೇ ಮಂತ್ರಿಗಳು ಇದೇ ನಾವು ಆಳುವವರು ಆಳಿಸಿಕೊಳ್ಳುವವರು ಏನೋ ಒಂದು ಅಲ್ಲ ಡ್ರಾಟ್ ಏರಿಯಾದಲ್ಲಿ ಇರ್ತೀವೋ ಎಲ್ಲ ಗೊತ್ತಿಲ್ಲ ಹೌದಲ್ವಾ. ಈ ಜಗತ್ತಿನಲ್ಲಿ ಇವೆಲ್ಲನೂ ನೋಡ್ತಾ ಇದ್ದಾರೆ. ನಿಮ್ಮ ಪುಣ್ಯಕ್ಕೆ ಕಲಿಯುಗದಲ್ಲಿ ಈಗ 2013-14 ಇಲ್ಲ ನಡುವೆ ಟಿ ವಿನಲ್ಲಿ ಪ್ರಪಂಚದ ಎಲ್ಲ ಭಾಗದ ಜನಗಳ ಎಲ್ಲ ಅವತಾರಗಳು ಅವಸ್ಥೆಗಳನ್ನು ನೀವು ಕಂಡುಬಿಡ್ಬೋದು, ನೋಡ್ಬಿಡ್ತೀರ. ನೀವೆಲ್ಲ ನೋಡಿದಾಗ ಇದಾಗ್ಬೋದಾ, ಆಸ್ಟ್ರೇಲಿಯನ್ ಅಮೇರಿಕನ್ ಇದು ಜರ್ಮನಿ ಇಂಡಿಯಾ ಬೆಂಗಳೂರು ರಾಜನಗರ ಎಲ್ಲಿ ಹೋದ್ರು ನೀವೇನೇ ಆಗಿ ಬಟ್ಟೆ ಬೇರೆ ಆಗ್ಬೋದು, ಭಾಷೆ ಬೇರೆ ಆಗ್ಬೋದು, ಭಾವ ಬೇರೆ ಆಗ್ಬೋದು, ಆಹಾರ ಬೇರೆ ಆಗ್ಬೋದು, ಅದೇ ಕಣ್ಣು ಮೂಗು ಕಿವಿ ಅದೇ ಇಂದ್ರಿಯಗಳು ಅದೇ ಇಂದ್ರಿಯಗಳು ಶುಕ್ಗಳು ಅದೇ ವಾಸನೆಗಳು ಅದೇ ಕಾಮ್ಯಕರ್ಮಗಳು ಅದೇ ಅಂಟು ಅದೇ ನಂಟು ಅದೇ ಅಜ್ಞಾನ ಮತ್ತೆ ಸಂಸಾರ ಬಂಧನ. ಏನಾದರೂ ಬೇರೆ ಇದೆಯಾ, ಬೇರೆ ಗ್ಯಾರಂಟಿ ಇಲ್ಲ ಅನ್ನೋ ಜ್ಞಾನ ಬಂತ? ಮತ್ತೆ ತಿರ್ಗಬೇಕಾ, ಬರ್ತೀರಾ 5ನೇ ತಾರೀಕು ತನಕ ಇದ್ದು ಎಲೆಕ್ಷನ್ ವೋಟ್ ಹಾಕಿ ಆಮೇಲೆ ಏನಾದ್ರು ಮಾಡ್ತೀರಾ? ಅದನ್ನ ಏನಾದ್ರು ಬಂದಿದ್ರು ಅವ್ರು ಬಿತ್ತು ನಮ್ಮ ಹಳೆ ಫ್ರೆಂಡ್ ಅವ್ರು ಬರ್ತೋಗಿದ್ರು ಅವ್ರಿಗೆ ಅಂತೆ ಜೊತೆಲಿ ಟೀ ಕುಟ್ಟಿದ್ದೆ ಅದಕ್ಕೆ ಅವ್ರಿಗೆ ನಾಪಿಸ್ತೆ ಹೌದಲ್ವಾ. ಚೆನ್ನಾಗಿರ್ತಾಳೆ ಅವ್ರು ಹಾಗೆ ನಾ ಹೀಗೆ ಅವ್ರು ಮಹಾಪುಣ್ಯವಂತರು. ನಾವೇನು ಮಹಾ
ಹಾಗೆಲ್ಲ ಏನಿಲ್ಲ. ಅವರವರ ಕಾರ್ಯಕ್ಷೇತ್ರದಲ್ಲಿ ಅವರವರು ಜೀವನದಲ್ಲಿ ಮಾಡಬೇಕಾದ ಅವರವರ ಕರ್ತವ್ಯಗಳದು ಹಾಗಿರ್ತಾರೆ. ಅವರವರು ಪಾಡದಲ್ಲಿ ಮಾಡ್ತಾರೆ, ಅದರಲ್ಲೆಲ್ಲ ಲೋಪಗಳು ದೋಷಗಳು ಅದೆಲ್ಲ ನಮಗೂ ಅದಕ್ಕೆ ಸಂಬಂಧ ಇರೋದು, ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ, ಗೊತ್ತಿಲ್ಲದಿರೋ ಸುಮ್ಮನೆ ಅಂದ್ಬಿಡ್ತೀವಲ್ವಾ. ಅದೆಲ್ಲ ಅನ್ಬಾರ್ದು. ಅವ್ರು ಯಾಗಬೇಕೋ ಕರ್ಮಾನುಸಾರೇಣ ಬುದ್ಧಿ ಕರ್ಮಾನುಸಾರೇಣ ಜನ್ಮ. ನಿಮ್ಮ ಕರ್ಮ ಇಲ್ಲಿ ಗುರುವಾರ ಗುರುವಾರ ಅಂದ್ಕೊಳ್ಳೋದು, ಅದಕ್ಕೆ ಬಂದು ನಾನು ಇದೆಲ್ಲ ಇದೆಲ್ಲ ಇದೆಲ್ಲವೂ ಕೂಡ ಕರ್ಮ ಭಾಗಗಳು ನಡೀತಾ ಇರುತ್ತೆ, ನಡಿಬೇಕು ಇದೆಲ್ಲೂ. ಎಲ್ಲಾನು ವೈವಿಧ್ಯತೆಯಿಂದ ವರ್ಣರಂಜಿತವಾಗಿರುವ ಈ ಮನುಷ್ಯನ ಬದುಕು ಎಲ್ಲ ವರ್ಣಗಳನ್ನು ತಿಳ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಎಲ್ಲ ಉದಾಹರಣೆ ಇಟ್ಟು, ಇಂದ್ರಚಾಪ, ಸಮುದ್ರ, ಸೂರ್ಯ ಮತ್ತು ಬೆಳಕು, ಕಿರಣಗಳು, ಪರ್ವತ ನೋಡಿ ಎಲ್ಲನೂ ಏನಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಇಂದ್ರಚಾಪವು ಎಷ್ಟೊಂದು ಸುಂದರ, ಹಿಡಿಯಲಾದೀತೆ ಆಗತ್ತ, ಹಿಡಿಯಲಾದೀತೆ, ಬಾಣ ಹೂಡಲಾದೀತೆ, ಆದರೆ ಅದೆಷ್ಟೊಂದು ಮನಮೋಹಕ, ಎಷ್ಟೊಂದು ನಮ್ಮನ್ನು ಸೆಳೆಯುತ್ತದೆ. ಹಾಗೆಯೇ ಮನುಷ್ಯನ ಎಲ್ಲ ಬಯಕೆಗಳು ಬೆಂಕಿಯಂತೆ ಸುಡುತ್ತದೆ, ಇವನನ್ನು ಬಿಡುವುದಿಲ್ಲ. ಆದರೆ ಇದೆಲ್ಲವೂ ಸುಡುತ್ತಿರುವಾಗ ಜೀವವು ಪಕ್ವವಾಗಬೇಕು. ಇದು ಅಕ್ಕಿಯಂತಿದೆ, ಅನ್ನವಾಗಬೇಕು. ಅನ್ನವಾಗಬೇಕು ಅಂದ್ರೇನು? ಬ್ರಹ್ಮಭಾವದಲ್ಲಿ ಅರಳಬೇಕು ಅಂತ. ಸೊ ಇದೆಲ್ಲವೂ ಭಾವ, ಭಾವದಿಂದ ಅರಳತಕ್ಕಂಥದ್ದು. ಅದರಿಂದ ಇಲ್ಲಿರತಕ್ಕಂಥ ಬ್ರಹ್ಮಭಾವ ಅಂತ ಏನು ಹೇಳಿದರೆ, ಇದನ್ನು ಮಾಡಿ ಇದನ್ನು ಮಾಡಬೇಕು ಅನ್ನುವಾಗ ನಮಗೆ ಸುಲಭವಾಗಿ ಸಿಗೋದು. ಎಲ್ಲ ನಮ್ಮ ಹಿಂದಿನ ಆಚಾರ್ಯರುಗಳೆಲ್ಲರೂ ಹೇಳಿರತಕ್ಕಂಥದ್ದು ಏನಪ್ಪ ಅಂದರೆ, ಪ್ರತಿ ಕೆಲಸ ನೀವು ಮಾಡುತ್ತಿದ್ದರೂ ಒಳಗಡೆ ಒಂದು ನಾಮಸ್ಮರಣೆಯನ್ನು ಇಟ್ಟುಕೊಳ್ಳಿ. ನಾಮಸ್ಮರಣೆಯಿಂದ ಕ್ರಮೇಣ ಕೆರಣ ಈ ಬ್ರಹ್ಮಭಾವವು ದೃಢವಾಗುತ್ತದೆ, ದಾಷ್ಟವಾಗುತ್ತದೆ. ಆವಾಗ ನಿಮಗೆ ಈ ವಾಸನೆಗಳೆಲ್ಲವೂ ತನ್ನಷ್ಟಕ್ಕೆ ತಾನು ಕರಗಿ ಹೋಗುವುದನ್ನು ನೀವು ನೋಡಬಹುದು. ಮುಂದಿನ ಶ್ಲೋಕಗಳಲ್ಲಿ ಅದೆಲ್ಲ ಇದೆ. ಅದರಿಂದ ಈ ಕೊನೆಯಲ್ಲಿ ನಿನ್ನ ಸುತ್ತಿ ಹೇಳಿ, ಸದ್ಭಾವ ವಾಸನಾಧಾರ್ಯಾತ್ ತತ್ರಯಂ ಲಯಮಶ್ರುತೆ. ಅಂದ್ರೆ ವಾಸನಾದಾಢ್ಯಾತ್ ಅಂದ್ರೆ ಈ ಇದನ್ನ ಯಾವಾಗ ಅವಲೋಕನ ಮಾಡ್ಕೊಳ್ತಾ ಹೋಗ್ತೀವಿ, ನಾವು ಮಾಡ್ತಾ ಇರ್ತೀವೋ, ಇದು ದಾಢ್ಯವಾಗಿ ಯಾವುದೋ ಸದ್ಭಾವನಾದಾಢ್ಯತ. ಸದ್ಭಾವನ ಯಾವುದೋ ಬ್ರಹ್ಮಭಾವವೇ ಸದ್ಭಾವನೆ. ಸತ್ ಅಂದ್ರೆ ತತ್ತೇ ಸತ್ ಅಲ್ವಾ, ಅಸತ್ ಅಂದ್ರೆ ಇದು. ನಮ್ಗೆ ಅಸತ್ತಿನ ಬಗ್ಗೆ ಎಲ್ಲ ಇದೆ ಅಲ್ವಾ, ನಮ್ಗೆ ವಾಸನೆಗಳೆಲ್ಲವೂ ಇರೋದು ಅಸತ್ ಬಗ್ಗೆ, ಈ ಶರೀರದ ಬಗ್ಗೆ. ಈ ವಾಸನೆ ಅಸತ್ ಭಾವದಿಂದ ಅಸದ್ವಾಸನೆ ಹೋಗ್ಬೇಕಾದ್ರೆ ಯಾವುದರಿಂದ ಸದ್ವಾಸನೆ ಹೋಗೋದು ಬರುವುದಲ್ಲ, ಈ ಅಸದ್ವಾಸನೆ ಎಲ್ಲವನ್ನ ಸದ್ವಾಸನೆಯಾಗಿ ಮಾರ್ಪಡಿಸಿಕೊಳ್ಳುವುದು ಹೌದಲ್ವೋ. ಅದರಿಂದ ಇದನ್ನು ಏನೋ ಆಗಿದೆ ಅಂತ ಅನ್ಕೋಬೇಕಾದಿಲ್ಲ. ಅದಕ್ಕೊಂದಷ್ಟು ಹಾಕಿ ಏನಲ್ಲದೆ ಇದ್ರು ಹಾಲೇನಾದರೂ ಹೊಡೆದು ಹೋದ್ರೆ ಅದನ್ನು ಬೇರೆ ಏನೋ ಒಂಥರ ಮಾಡ್ಕೊಳ್ಳೋದು, ಒಳ ನೀರನ್ನು ಬಿಸಾಕೋದು ಅಲ್ವಾ, ಒಳ್ಳೆ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಳ್ಳೋದು ಅದನ್ನು, ಇಲ್ಲ ಅದನ್ನೇ ಮಜ್ಜಿಗೆ ಥರ ಹಾಕ್ಕೊಂಡು ಉಪಯೋಗಿಸೋದು ಏನು ಬೇಕಾದ್ರೆ ಮಾಡ್ಬೋದು ನೋಡಿ. ಅದರಿಂದ ಅತ್ಯಂತ ಅತ್ಯಂತ ಉತ್ತಮವಾಗಿರುವ ಅಮೃತವಾಗಿರ್ತಕ್ಕಂಥ ಕ್ಷೀರದಂತೆ ಇರುವ ಈ ಮನುಷ್ಯನ ಬದುಕಿನ ಜೀವದ ಓಟವನ್ನು ಅಲ್ಲಲ್ಲಿ ಚಂದ್ರದಲ್ಲಿ ಹೆಪ್ಪಾಕಿ ಅದನ್ನು ಕಡೆದು ಬೆಣ್ಣೆ ಮಾಡಿ ನವನೀತ ಮಾಡಿ ಅದನ್ನು ತಪಸ್ಸು ಅಂದರೆ ಮತ್ತೆ ಮತ್ತೆ ಚಿಂತನೆ ಮಾಡುವುದು ತಪಸ್ಸು. ಆ ಚಿಂತನೆಯಿಂದ ಅದನ್ನು ತುಪ್ಪ ಮಾಡಿ ಅದನ್ನು ಜೀವನದಲ್ಲಿ ಎಲ್ಲದರ ಜೊತೆಗೆ ಬೆರೆಸಿದಾಗ ಅದು ತೇಲುತ್ತದೆ. ಎಲ್ಲ ನಿಮ್ಮ ಕ್ರಮವಾಗಿ ನೋಡಿ, ನೀವು ಎಷ್ಟೋ ಬಿಸಿಗಾರು ಹಾಕಿ ಅಥವಾ ತಣ್ಣಗಿರದ ಕಾರು ಹಾಕಿ ತುಪ್ಪ ಮಾತ್ರ ತಾನು ಎಲ್ಲದಕ್ಕಿಂತ ಪ್ರತ್ಯೇಕವಾಗಿ ಎಲ್ಲದರ ಮೇಲೂ ತೇಲುತ್ತದೆ, ಯಾವುದರಲ್ಲೂ ಅದು ಮುಳುಗುವುದಿಲ್ಲ. ಅದರಿಂದ ನಾವೇನು ಮಾಡಬೇಕು, ಸಂಸಾರದಲ್ಲಿ ತೇಲಬೇಕು, ಮುಳುಗಬಾರದು. ತೇಲಗಬೇಕಾದರೆ ಬ್ರಹ್ಮಭಾವವಾಗಿ ಬಿಡಬೇಕು, ಅದನ್ನು ನಾವು ಅವಲೋಕಿಸಬೇಕು. ಬ್ರಹ್ಮಾವಲೋಕನ ಯಾವುದು? ನಿಮಗೆ 10 ಶ್ಲೋಕಗಳನ್ನು ನೀವೆಲ್ಲ ಕೇಳಿದ್ದೀರಿ ಪದೇ ಪದೇ ಹೇಳಿದ್ದೀರಿ, ಬ್ರಹ್ಮಭಾವನ ಅದು ಪದೇ ಪದೇ ಹೇಳ್ಕೊಳ್ಳಿ. ಅದು ಸುಲಭ ಅಂದರೆ, ನಿಮಗೆ ಯಾವ ಭಗವಂತನ ನಾಮ ಇಷ್ಟವೋ, 2 ಅಕ್ಷರವೋ 3 ಅಕ್ಷರವೋ 4 ಅಕ್ಷರವೋ ಅಥವಾ ಯಜಮಾನರೋ ಯಜಮಾಂತಿಯೋ ಯಾರಿಷ್ಟ ಆದ ಅದೇ ನಾಮ, ಅದನ್ನು ಒಳಗಡೆ ಹೇಳ್ತಾ ಇರಬೇಕು. ಅದೇನಾಗುತ್ತೆ ಕೊನೆಗೆ ನಿಮಗೆ, ಅದು ನಿಮ್ಮ ಸ್ವಭಾವವಾಗಿ ಬಿಟ್ಟು ಪದೇ 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 ಅದನ್ನು ಹೇಳ್ತಾ ಇರ್ತೀರಿ. ಆದ್ದರಿಂದ ನಾವು ಮಾಡಬೇಕಾದ್ದು ಈ ಬ್ರಹ್ಮಭಾವವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಈ 3 ವಾಸನೆಗಳು, ಇರತಕ್ಕಂಥ ಈ ವಿಷಯ ವಾಸನೆ ಏನಾಗಬೇಕು, ಸದ್ವಾಸನೆ ಆಗಿ ದೃಢವಾಗಬೇಕು. ಹಾಗೆ ಮಾಡಿದಾಗ ಇದು ಮೆಲ್ಲೆ ಮೆಲ್ಲೆಗೆ ಕ್ಷಯವಾಗುತ್ತದೆ, ಈ 3ಗಳು ಲಯವಾಗಿ ಬಿಡುತ್ತದೆ ಬ್ರಹ್ಮಭಾವದಲ್ಲಿ. ಸರಿನಾ ಅಂತ ಹೇಳಿ ಇವತ್ತು ನನ್ನ ಈ ವಾಣಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಇದು ಮುಂದುವರಿಯುತ್ತೆ, ಮುಂದಿನ ವಾರ ಇರಲ್ಲ, ಕರೆಕ್ಟ್ ಅಲ್ವಾ ಹಬ್ಬ. ಅದರಿಂದ ನೀವು ತಿರ್ಗಾ ಅದೇ ವಾಸನೆಯಲ್ಲಿದ್ದು ಯುಗಾದಿಯ ಹಬ್ಬನ ಚೆನ್ನಾಗಿ ಆಚರಿಸಿ ಅಲ್ವಾ, ಹೊಸ ವರ್ಷ ಬರುತ್ತೆ, ವಿಜಯ, ಆದ್ದರಿಂದ ವಿಜಯದ ಸಂಕೇತ ಅದು. ಅದರಿಂದ ಮುಂದಿನ ವಾರ ನೀವು ವಿಜಯೋತ್ಸವ ಎಲ್ಲ ಆದಮೇಲೆ ಅಂದರೆ ಆ ಯುಗಾದಿಯನ್ನು, ಹೊಸ ಯುಗಾದಿಯನ್ನು ಕಳ್ಕೊಂಡು ಮತ್ತೆ ಹೊಸಬರಾಗಿ ಎಲ್ಲರೂ ಬ್ರಹ್ಮಭಾವದಲ್ಲಿ
ಬ್ರಹ್ಮರೇ ಆಗಿ ಸಾಕ್ಷಾತ್ಕರಿಸಿಕೊಂಡು ಅದರ ಮುಂದಿನ ಗುರುವಾರ ಎಲ್ಲರೂ ಸೇರೋಣ. ಹೇಗಿದ್ರು ಬ್ರಹ್ಮ ಸಾಕ್ಷಾತ್ ಇನ್ಯಾಕೆ ಹೋಗೋದು ಅಂತ ನಿಂತುಕಿಂತುಬಿಟ್ಟಿದ. ಯಾಕಂದರೆ ಇನ್ನೂ ಹೇಳೋದು ತುಂಬ ಇದೆ ಅವ್ರು ಶಂಕರ ಭಗವತ್ಪಾದರಿಗೆ, ಅವ್ರಿಗೆ ನಿರಾಸೆ ಆಗಬಾರ್ದು, ಏನೋ ಅವ್ರನ್ನ ಉದ್ಧಾರ ಮಾಡಿರ್ತಾರ. ಹಾಗೆಲ್ಲ ಬಂದು ಮತ್ತೆ ಸೇರೋಣ. ನಿಮಗೆಲ್ಲರಿಗೂ ವಿಜಯ ಅನ್ನತಕ್ಕಂಥ ಹೊಸ ಯುಗಾದಿ ಶುಭಾಶಯಗಳನ್ನು ಕೋರುತ್ತಾ, ನಿಮಗೆಲ್ಲರೂ ಒಳ್ಳೇದಾಗಲಿ, ಏನೇನು ಅಂದ್ಕೊಂಡಿದ್ರು ಅದೆಲ್ಲ ಆಗಲಿ, ಅದರ ಮಧ್ಯೆ ಒಂದಷ್ಟು ಈ ಚೂಡಾಮಣಿಯು ನಿಮ್ಮ ತಲೆಯಲ್ಲಿ ಹೊಳೆಯಲಿ, ಫಳಫಳ ಅನ್ನಲಿ, ಅದಕ್ಕೆ ಬೆಲೆ ಬರಲಿ ಅಂತ ಹೇಳಿ ಆಶಿಸುತ್ತಾ ನಾನು ಇವತ್ತು ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣವನ್ನು ಮಾಡೋಣ.